ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಶಾಶ್ವತ ಮೂತ್ರಪಿಂಡದ ಸಮಸ್ಯೆಗಳು, ಈ ವಿಚಾರದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ಪ್ರಸಾದ್ ಎನ್, ಪ್ರೊಫೆಸರ್ ಹಾಗೂ ಮುಖ್ಯಸ್ಥರು ಕಿಡ್ನಿ ಹಾಗೂ ಮೂತ್ರಪಿಂಡ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಡಾಕ್ಟರ್. ನಮಸ್ತೆ ಸೌಜನ್ಯ ಅವರೇ. ಥ್ಯಾಂಕ್ ಯು. ಉಡುಪಿ ಮತ್ತು ಎಲ್ಲ ಮಂಗಳೂರಿನ ವೀಕ್ಷಕರಿಗೆ ಕಸ್ತೂರ್ಬಾ ಹಾಸ್ಪಿಟಲ್ ನಮ್ಮ ಮೂತ್ರಪಿಂಡ ವಿಭಾಗದಿಂದ ನಮಸ್ಕಾರಗಳು ಹಾಗೂ ಸ್ವಾಗತ. ಈಗ ಸೌಜನ್ಯ ಅವರು ಹೇಳಿದ ಹಾಗೆ ನಿಮಗೆ ಯಾವುದೇ ರೀತಿಯಾದ ಮೂತ್ರಪಿಂಡ ಕಾಯಿಲೆ ಬಗ್ಗೆ ನಿಮಗೆ ಡೌಟ್ಸ್ ಇದ್ದಲ್ಲಿ ನಮಗೆ ಕರೆ ಮಾಡಬಹುದು ಹಾಗೂ ನೇರವಾಗಿ ಸಂಪರ್ಕಿಸಬಹುದು. ಓಕೆ ವೀಕ್ಷಕರೇ, ಇತ್ತೀಚಿನ ದಿನಮಾನಗಳಂತೂ ಮೂತ್ರಪಿಂಡದ ಸಮಸ್ಯೆಗೆ ಸಾಕಷ್ಟು ಜನ ಬಲಿಯಾಗ್ತಾರೆ ಅಥವಾ ಸಫರ್ ಆಗ್ತಾರೆ. ಬನ್ನಿ, ನಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರಿಂದ ಪರಿಹಾರ ಕಂಡುಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಈ ಶಾಶ್ವತ ಮೂತ್ರಪಿಂಡದ ಕಾಯಿಲೆಗಳು ಯಾವುವು, ಹಾಗಂದರೆ ಏನು ಡಾಕ್ಟರ್? ಪ್ರತಿಯೊಬ್ಬ ಮನುಷ್ಯನಿಗೆ ಎರಡು ಮೂತ್ರಪಿಂಡಗಳಿರ್ತವೆ. ಅಂದರೆ ನಾವು ಹುಟ್ಟದಿಂದ ಸಾಯೋವರೆಗೂ ಈ ಎರಡೂ ಮೂತ್ರಪಿಂಡಗಳು ನಮ್ಮ ಅಂಗಾಂಗದಲ್ಲಿ ಉತ್ಪತ್ತಿಯಾಗತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನು ದೇಹದಿಂದ ಹೊರಗಾಕುವಂಥ ಕೆಲಸ. ಎರಡು ಮೂತ್ರಪಿಂಡಗಳು ನಮ್ಮ ಬೆನ್ನಿನ ಕೆಳಭಾಗದಲ್ಲಿದ್ದು ಅದರಿಂದ ಬರ್ತಕ್ಕಂಥ ಮೂತ್ರವನ್ನು ಉತ್ಪತ್ತಿ ಮಾಡ್ತವೆ. ಆ ಮೂತ್ರ ಕೆಳಗೆ ಬಂದು ಬ್ಲ್ಯಾಡರ್ ಅಂತ ಹೇಳ್ತೇವೆ, ಅದು ಯುರಿನರಿ ಬ್ಲ್ಯಾಡರಲ್ಲಿ ಕಲೆಕ್ಟ್ ಆಗಿ ನಾವು ಅದನ್ನು ಹೊರಗೆ ಮಾಡ್ತೇವೆ. ಸೊ ಈ ಮೂತ್ರಪಿಂಡಕ್ಕೆ ಕೆಲವು ಕಾಲ ಟೈಮಲ್ಲಿ ಅಂದರೆ ಕೆಲವು ಕಾಯಿಲೆಗಳಿಂದ ಅದಕ್ಕೆ ತೊಂದರೆ ಉಂಟಾಗ್ತದೆ. ಅದು ತಾತ್ಕಾಲಿಕವಾಗಿಯೂ ಆಗ್ಬೋದು ಹಾಗೂ ಶಾಶ್ವತವಾಗಿಯೂ ಕೂಡ ಆಗ್ಬೋದು. ಸೊ ಈಗ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಶಾಶ್ವತದ ಬಗ್ಗೆ ಮೂತ್ರಪಿಂಡ ತೊಂದರೆ ಬಗ್ಗೆ ಹೇಳೋದಾದರೆ, ಎಸ್ಪೆಷಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಡಯಾಬಿಟಿಸ್ ಈ ಮತ್ತು ಬ್ಲಡ್ ಪ್ರೆಷರ್ ಈ ಕಾಯಿಲೆ ಬಹುತೇಕ ನಮ್ಮ 10 ಜನ ತಗೊಂಡ್ರೆ 3-4-5 ಜನಕ್ಕೆ ಶುಗರ್ ಅಥವಾ ಬಿ ಪಿ ಇದ್ದೇ ಇರ್ತದೆ. ಮೆಜಾರಿಟಿ ಆಫ್ ದ ಈ ಶಾಶ್ವತ ಒಂದು ಮೂತ್ರಪಿಂಡ ಕಾಯಿಲೆ ಈ ಬರುವಂಥದ್ದು ಈ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆಯಿಂದ. ಇದು ಒಮ್ಮೆ ನಾವು ಮೂತ್ರಪಿಂಡ ಕಾಯಿಲೆ ತೊಂದರೆ ಶುರುವಾದಲ್ಲಿ ಅದನ್ನು ನಾವು ರಿವರ್ಸ್ ಮಾಡಲಿಕ್ಕೆ ಶುರುವಿನಲ್ಲಿ ಮಾತ್ರ ಸಾಧ್ಯ, ಮತ್ತು ಒಮ್ಮೆ ಅದು ಡ್ಯಾಮೇಜ್ ತುಂಬ ಜಾಸ್ತಿ ಆದಲ್ಲಿ ನೆಕ್ಸ್ಟ್ ಅದನ್ನು ತಡೆಗಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಅರಿವಿರುವುದು ಬಹಳ ಮುಖ್ಯ. ಓಕೆ ಡಾಕ್ಟರ್, ಹಾಗೆಯೇ ಮೂತ್ರಪಿಂಡ ವೈಫಲ್ಯ ಯಾವ ರೋಗ ಇರುವ ರೋಗಿಗಳಲ್ಲಿ ಕಂಡು ಬರುತ್ತೆ ಡಾಕ್ಟರ್? ಹಾಂ, ಅಂದರೆ ನಾನೀಗ ಹೇಳಿದ ಹಾಗೆ ಮೂತ್ರಪಿಂಡ ಕಾಯಿಲೆನ ಒಂದು 100 ಜನ ಮೂತ್ರಪಿಂಡ ವೈಫಲ್ಯ ಇರತಕ್ಕಂಥ ನೀವು ರೋಗಿಗಳನ್ನು ತಕ್ಕೊಂಡ್ರೆ ಅದರಲ್ಲಿ ಒಂದು 40-50 ಭಾಗ ರೋಗಿಗಳು ಸಕ್ಕರೆ ಕಾಯಿಲೆಯಿಂದ ಬಳಲಿರ್ತಾರೆ. ಅದು ಬಿಟ್ಟರೆ ಮುಂದಿನದು ಬ್ಲಡ್ ಪ್ರೆಷರ್. ಸೊ 70-80 ಭಾಗದ ಮೂತ್ರಪಿಂಡ ಕಾಯಿಲೆ ನಾವು ಏನು ರೋಗಿಗಳನ್ನು ನೋಡ್ತೇವೆ ಅದು ಮೆಜಾರಿಟಿ ಈ ಒಂದು ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆಯಿಂದ ಇರ್ತದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರತಕ್ಕಂಥದ್ದು ಗ್ಲಾಮರುಲೋ ನೆಫ್ರೈಟಿಸ್ ಅಂತ ಹೇಳ್ತೇವೆ. ಅದರಲ್ಲಿ ಮೂತ್ರಪಿಂಡದಲ್ಲಿ ಒಂದು ನೆಫ್ರಾನ್ ಅಂತ ಒಂದು ಅಂಗ ಇರ್ತದೆ, ಅದರಲ್ಲಿ ಇನ್ಫ್ಲಮೇಷನ್ ಆಗಿ ತೊಂದರೆಗಂಟು ಆಗ್ತದೆ. ಸೊ ಆ ಕಾಯಿಲೆ ಒಂದು 5-10%, ಮತ್ತು ಕಿಡ್ನಿ ಸ್ಟೋನ್ಸು, ಮತ್ತು ವಂಶ ಪಾರಂಪರಿಕವಾಗಿ ಬರ್ತಕ್ಕಂಥ ರೋಗಗಳು ಇವೆಲ್ಲವೂ ಕೂಡ ಮೂತ್ರಪಿಂಡದ ಶಾಶ್ವತವಾಗಿ ತೊಂದರೆಯನ್ನು ಮಾಡಬಹುದು. ಮೇಯ್ನ್ ನಮ್ಮ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಬರೋದು ಈ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆ ತೊಂದರೆ ಇರತಕ್ಕಂಥವ್ರು. ಓಕೆ ಡಾಕ್ಟರ್, ಹಾಗೇನೆ ಈ ಸಕ್ಕರೆ ಕಾಯಿಲೆ ಇರುವಂಥವ್ರು ಯಾವ ರೀತಿಯಾದಂಥ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಬೇಕು ಡಾಕ್ಟರ್? ಹೌದು, ಇದು ಒಂದು ಉತ್ತಮವಾದ ಪ್ರಶ್ನೆ ಅಂತ ತಗೋಬೋದು. ಈಗ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇತ್ತು ಅಂತ ಇಟ್ಕೊಳ್ಳಿ, ನಾವು ಯಾವಾಗಲೂ ಸಕ್ಕರೆ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ತಿರ್ತೇವೆ. ಅವರಿಗೆ ಶುಗರ್ ಎಷ್ಟಿದೆ, ಶುಗರ್ ಈಗ ಟೆಸ್ಟ್ ಮಾಡಿದ ನಂತರ ಹಾಂ ಕಂಟ್ರೋಲಿಗೆ ಬಂತ, ಮಾತ್ರೆ ಕರೆಕ್ಟಾಗಿ ತಗೋತಾ ಇದ್ದಾವ ಅಂತ ಹೇಳಿ. ಈ ಸಕ್ಕರೆ ಕಾಯಿಲೆ ಬರೀ ಶುಗರ್ ಮತ್ತು ಪ್ಯಾಂಕ್ರಿಯಸ್, ಅದು ಪ್ಯಾಂಕ್ರಿಯಸಲ್ಲಿ ಇನ್ಸುಲಿನ್ ಅಂತ ಇರ್ತದೆ, ಆ ಒಂದು ಹಾರ್ಮೋನ್ ಡಿಫಿಷಿಯನ್ಸಿ ಆದರೆ ಅಥವಾ ಆ ಹಾರ್ಮೋನು ಕೆಲಸ ಮಾಡ್ತಾ ಇಲ್ಲ ಅಂದರೆ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಆ ಥರ ಇದ್ದಾಗ ಡಯಾಬಿಟಿಸ್ ಬರೋದು. ಸೊ ನಮ್ಮ ಎಲ್ಲ ಗಮನ ಆ ಕಡೆ ಹೋದಾಗ ಈ ಸಕ್ಕರೆ ಕಾಯಿಲೆಯಿಂದ ಎಲ್ಲ ದೇಹದ ಪ್ರತಿಯೊಂದು ಅಂಗಗಳು ಕೂಡ ತೊಂದರೆಗೆ ಈಡಾಗ್ಬೋದು. ಅದರಲ್ಲಿ ಮೂತ್ರಪಿಂಡವು ಕೂಡ ಒಂದು, ಕಣ್ಣಿಗೆ, ಮೂತ್ರಪಿಂಡಕ್ಕೆ, ಹೃದಯಕ್ಕೆ, ಹೀಗೆ ಹಲವಾರು ತೊಂದರೆಗಳನ್ನು ಅದು ಮಾಡ್ತದೆ. ಸೊ ಹಾಗಾಗಿ ಈ ಒಂದು ಮೂತ್ರಪಿಂಡಕ್ಕೆ ತೊಂದರೆ ಉಂಟು ಮಾಡಿದಾಗ ಶುರುವಿನಲ್ಲಿ ನಮಗೇನು ಗೋಚರಿಸೋದಿಲ್ಲ, ಅಂದರೆ ಯಾವುದೇ ರೀತಿಯ ತೊಂದರೆ ಕಾಣ್ತಾ ಇರೋದಿಲ್ಲ, ಅದನ್ನು ಪರೀಕ್ಷೆ ಮಾಡಿದಾಗ ಮಾತ್ರ ನಮಗೆ ತಿಳಿದು ಬರ್ತದೆ. ಸೊ ಪರೀಕ್ಷೆಗಳಲ್ಲಿ ಹೇಳೋದಾದರೆ ಒಂದು ಮೂತ್ರಪಿಂಡದ ಒಂದು ಯೂರಿನ್ ಟೆಸ್ಟ್ ಮಾಡಬೇಕು. ಯೂರಿನ್ನಲ್ಲಿ ಎಸ್ಪೆಷಲಿ ಪ್ರೋಟೀನ್ ಅಂಶ,
ಈ ಪ್ರೋಟೀನ್ ಅಂಶ ಬರುವುದು ಶುರು ಆಗೋದು ಅಂತಂದರೆ ಆವಾಗ ಮೂತ್ರಪಿಂಡಕಕ್ಕೆ ತೊಂದರೆ ಉಂಟಾಗಿದೆ ಅಂತ ಅರ್ಥ. ಹಾಗೂ ಬ್ಲಡ್ ಟೆಸ್ಟಲ್ಲಿ ಒಂದು ಸೀರಮ್ ಕ್ರಿಯಾಟಿನಿನ್ ಅಂತ ಹೇಳ್ತೇವೆ. ಸೊ ನಿಮಗೆ ಸಕ್ಕರೆ ಕಾಯಿಲೆ ಇದ್ದು ನೀವು ನಿಮ್ಮ ಡಾಕ್ಟರ್ ಬಳಿ ಹೋಗ್ತಾ ಇದ್ರೆ ದಯಮಾಡಿ ನಿಮ್ಮ ಡಾಕ್ಟರ್ನ ಕೇಳಿಕೊಂಡು ಒಂದು ಮೂತ್ರದಲ್ಲಿ ಪ್ರೋಟೀನ್ ಇದೆಯಾ ಹಾಗೂ ನನ್ನ ಒಂದು ಸೀರಮ್ ಕ್ರಿಯಾಟಿನಿನ್ ಎಷ್ಟಿದೆ ಅನ್ನೋದನ್ನ ಅದರ ಬಗ್ಗೆ ನಿಮಗೆ ತಿಳ್ಕೊಂಡ್ರೆ ಶುರುವಿನಲ್ಲಿ ನಮಗೆ ಗೊತ್ತಾಯಿತು ಅಂತ ಹೇಳಿದರೆ ಅದಕ್ಕೆ ಆದ ಔಷಧಿಗಳನ್ನು ತಗೊಂಡು ನಾವು ಅದನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹೌದು ಹೌದು. ಓಕೆ ಡಾಕ್ಟರ್, ಹಾಗೇನೆ ಮೂತ್ರಪಿಂಡದ ಕಾಯಿಲೆಯನ್ನು ಬಾರದಂತೆ ಹೇಗೆ ತಡೆಯಬಹುದು ಡಾಕ್ಟರ್? ಮೊದಲನೇದಾಗಿ ನಾನು ಈಗಾಗೆ ಹೇಳಿದಾಗೆ ಸಕ್ಕರೆ ಕಾಯಿಲೆಯಿಂದ ಅಥವಾ ಬಿ ಪಿ ಕಾಯಿಲೆಯಿಂದ ನೀವು ಬಳಲ್ತಾ ಇದ್ರೆ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ಅಂದರೆ ಆರೋಗ್ಯದಲ್ಲಿ ಹೇಳೋ ಹಾಗೆ ಟ್ಯಾಬ್ಲೆಟ್ ಒಂದೇ ಎಲ್ಲದಕ್ಕೂ ಮೂಲ ಅಲ್ಲ. ನಿಮ್ಮ ದೈನಂದಿನ ಕಾರ್ಯಗಳು ಮತ್ತು ಒಂದು ಎಕ್ಸಸೈಸ್ ಮತ್ತು ನಿದ್ರೆ ಹಾಗೂ ಕೆಟ್ಟ ಹವ್ಯಾಸಗಳಿದ್ದರೆ ಸ್ಮೋಕಿಂಗ್ ಎಸ್ಪೆಷಲಿ ಇದ್ದರೆ ಅದನ್ನು ನಾವು ನಿಲ್ಲಿಸಬೇಕು. ಎರಡನೇದಾಗಿ ನಿಮ್ಮ ಡಾಕ್ಟರ್ ಏನು ರೆಗ್ಯುಲರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ತಕ್ಕೋಬೇಕು. ಮತ್ತು ಊಟದಲ್ಲಿ ಅವರು ಹೇಳಿದ ಹಾಗೆ ಪಥ್ಯವನ್ನು ಮಾಡಬೇಕು. ಅದರ ಜೊತೆಗೆ ನೀವು ನಮಗೆ ಮೂತ್ರಪಿಂಡದ ತೊಂದರೆ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದಾಗ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ಯೂರಿನ್ ಪ್ರೋಟೀನ್ ಟೆಸ್ಟ್ ಮಾಡಬೇಕು ಹಾಗೂ ಸೀರಮ್ ಕ್ರಿಯಾಟಿನಿನ್ ಟೆಸ್ಟನ್ನು ಮಾಡಬೇಕು. ಪ್ರೋಟೀನ್ ಅಂಶ ಶುರುವಾಗಿದ್ದಲ್ಲಿ ಅದಕ್ಕೆ ಆದ ಕೆಲವು ಮಾತ್ರೆಗಳಿದೆ, ಅದಕ್ಕೆ ನಿಮ್ಮ ಡಾಕ್ಟರ್ ಬಳಿ ಹೋದರೆ ಅವರು ಆ ಟ್ಯಾಬ್ಲೆಟನ್ನು ಕೊಟ್ಟರೆ ಅದನ್ನು ನಾವು ರಿವರ್ಸು ಕೂಡ ಮಾಡ್ಬೋದು. ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ನಿಮಗೆ ಯಾವುದೇ ರೀತಿಯ ಮುಂದೆ ಮೂತ್ರಪಿಂಡದ ಕಾಯಿಲೆ ತೊಂದರೆ ಆಗದಿದ್ದಾಗೆ ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಹಾಗೇನೆ ಈ ಕಿಡ್ನಿ ವೈಫಲ್ಯ ಅಥವಾ ಕಿಡ್ನಿ ಸಮಸ್ಯೆಯ ಗುಣಲಕ್ಷಣಗಳು ಯಾವುವು ಅಂತ ಹೇಳ್ತೀರಾ? ಹೌದು, ಈಗ ನಾವು ಇಬ್ಬರು ಮಾತನಾಡುವಾಗ ಮೆಜಾರಿಟಿ ನಾನು ಮಾತಾಡುವಾಗೆಲ್ಲ ನಿಮಗೆ ಟೆಸ್ಟ್ ಮಾಡಬೇಕು ಆಗಲೇ ನಿಮಗೆ ಅದು ಗೊತ್ತಾಗೋದು ಅಂತ ಹೇಳ್ತೇನೆ. ಅದರ ಅರ್ಥ ಶುರುವಿನಲ್ಲಿ ನಿಮಗೇನು ಗೋಚರಿಸೋದಿಲ್ಲ. ಒಮ್ಮೆ ಮೂತ್ರಪಿಂಡ ಕಾಯಿಲೆ ನಿಮಗೆ ಮುಂದುವರೆದರೆ ಆಗ ಮೊದಲನೇದಾಗಿ ಬರೋದು ಕಿಡ್ನಿಯ ಮೇಯ್ನ್ ಕೆಲಸ ಮೂತ್ರವನ್ನು ಮಾಡಿ ಹೊರಗಾಕೋದು. ಸೊ ನಮಗೆ ಅದರ ಫಂಕ್ಷನ್ ಕಮ್ಮಿ ಆಗ್ತಾ ಇದ್ದಾಗೇ ನಿಮಗೆ ಕಾಲಿನಲ್ಲಿ ಬಾವು ಕಾಣಲಿಕ್ಕೆ ಶುರು ಆಗ್ತದೆ. ಸೊ ಕಾಲಿನ ಊತ ಬರಲಿಕ್ಕೆ ಶುರು ಆಗ್ತದೆ ಮತ್ತು ನೀರಿನಂಶ ದೇಹದಲ್ಲಿ ತುಂಬಿಕೊಳ್ತಾ ಇದ್ದಂಗೆ ನಿಮಗೆ ದಮ್ ಬರುವಂತಾಗ್ಬೋದು. ಮತ್ತು ಕಿಡ್ನಿ ಹಲವಾರು ಕೆಲಸಗಳನ್ನು ಮಾಡ್ತದೆ, ಅದು ರಕ್ತವನ್ನು ಹೆಚ್ಚು ಮಾಡ್ತದೆ. ಸೊ ರಕ್ತಹೀನತೆ ಉಂಟಾಗ್ತದೆ ಹಾಗೂ ಕಿಡ್ನಿಯಲ್ಲಿ ಇಂದ ಕೆಲವು ವೈಟಮಿನ್ ಡಿ ಅಂತ ಹೇಳ್ತೇವೆ, ಅದು ನಮ್ಮ ಮೂಳೆಗಳು ಗಟ್ಟಿಯಾಗಿರಲಿಕ್ಕೆ ಅವಶ್ಯಕತೆ ಇದೆ. ಸೊ ಅದರ ಡಿಫಿಷಿಯನ್ಸಿ ಆದಾಗ ನಿಮಗೆ ಮೂಳೆ ಮತ್ತು ಬೆನ್ನು ನೋವು ಇಂಥದ್ದು ಕೂಡ ಕಾಣಿಸಿಕೊಳ್ತದೆ. ಎಲ್ಲದಕ್ಕಿಂತ ತುಂಬ ಆಯಾಸ ಆಗೋದು, ಉಸಿರಾಡಲಿಕ್ಕೆ ತೊಂದರೆ ಆಗೋದು ಮತ್ತು ಕಾಲಿನಲ್ಲಿ ಊತ ಬರತಕ್ಕಂಥದ್ದು ಮೂತ್ರಪಿಂಡ ವೈಫಲ್ಯದ ಲಕ್ಷಣಗಳು. ಓಕೆ ಡಾಕ್ಟರ್, ಹಾಗೆಯೇ ಸಂಪೂರ್ಣ ವೈಫಲ್ಯ ಆದ ನಂತರ ನಮಗೆ ಯಾವ ರೀತಿಯಾದಂಥ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಡಾಕ್ಟರ್? ಹಾಂ, ಒಮ್ಮೆ ಮೂತ್ರಪಿಂಡ ಕಾಯಿಲೆ ಆಗಿ ಮೂತ್ರಪಿಂಡಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಾದಲ್ಲಿ ಮೊದಲನೇದಾಗಿ ನಿಮಗೆ ಕಾಲಿನಲ್ಲಿ ಸ್ವಲ್ಪ ಊತ ಬರಲಿಕ್ಕೆ ಶುರು ಆಗ್ತದೆ, ಅದು ದಿನದಿಂದ ದಿನದಿಂದ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಮತ್ತೆ ನಿಮಗೆ ನೀರಿನಂಶ ಜಾಸ್ತಿಯಾಗಿ ದಮ್ ಬರಲಿಕ್ಕೆ ಶುರು ಆಗ್ತದೆ. ಹಾಗೂ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಆಗ ಸೀರಮ್ ಕ್ರಿಯಾಟಿನ್ ಏನು ಹೇಳಿದ್ದೇನೆ ಅದು ಬಹಳ ಹೆಚ್ಚಾಗಿರುತ್ತೆ. ನಾರ್ಮಲಿ ಅದು 0.8 ಇಂದ 1.3 mg/dL ಇರ್ತದೆ. ಸೊ ಈ ಒಂದು ಕಿಡ್ನಿ ವೈಫಲ್ಯ ಆದಾಗ ಅದು ಜಾಸ್ತಿ ಆಗ್ತದೆ, ಅದಕ್ಕಿಂತ ಕೆಲವು ಬಾರಿ 8-10 ಹಾಗೆಯೂ ಹೋಗ್ತದೆ. ಸೊ ಇವೆಲ್ಲ ಲಕ್ಷಣಗಳಿಗೆ ನಾವು ಯುರಿಮಿಯಾ ಅಂತ ಹೇಳ್ತೇವೆ. ಮನುಷ್ಯನಿಗೆ ಅದರಲ್ಲಿ ಈ ನಾನು ಹೇಳಿದ ಕೆಲವು ಲಕ್ಷಣಗಳ ಜೊತೆಗೆ ಮೈಯಲ್ಲಿ ತುಂಬ ಕಡಿತ ಬರ್ತದೆ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ವಾಂತಿ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಈ ಒಂದು ಎಲ್ಲ ಲಕ್ಷಣಗಳು ಒಟ್ಟಿಗೆ ಕೇಳಿದಾಗ ನಾವು ಅದನ್ನು ಯುರಿಮಿಯಾ ಅಂತ ಹೇಳ್ತೇವೆ. ಅಂದರೆ ಕಿಡ್ನಿ ವೈಫಲ್ಯ ಆಗಿ ದೇಹದಲ್ಲಿ ಎಲ್ಲ ಕೆಟ್ಟ ಅಂಶಗಳು ಬಾಡಿಯಲ್ಲಿ ಉಳ್ಕೊಳ್ತವೆ. ಹೌದು. ಓಕೆ ಡಾಕ್ಟರ್, ಹಾಗೇನೆ ಕಾಯಿಲೆ ಬಂದ ನಂತರ ಯಾವುದಾದ್ರು ಚಿಕಿತ್ಸೆಗಳು ಲಭ್ಯವಿದೆ ಡಾಕ್ಟರ್? ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ಮಾಡ್ಕೋಬೇಕು ನಾವು? ಹೌದು, ಈಗ ಕಿಡ್ನಿ ವೈಫಲ್ಯ ಬಂದಾಗ ಮೊದಲನೇದು ನಮಗೆ ಅದರಲ್ಲಿ ಪ್ರೋಟೀನ್ ಅಂಶ ಅಂತ ಹೇಳಿದ್ದಾನೆ. ಈ ಪ್ರೋಟೀನ್ ನಿಮ್ಮ ಮೂತ್ರದಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಕೆಲವು ಔಷಧಿಗಳಿದೆ, ಬಿ ಪಿ ಮಾತ್ರೆಗಳು, ಅದಕ್ಕೆ ಆಂಗಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಝೈಮ್ ಹಾಗೂ ಆಂಗಿಯೋಟೆನ್ಸಿನ್ ರೆಸೆಪ್ಟಾರ್ ಬ್ಲಾಕರ್ ಅಂತ ಹೇಳ್ತೇವೆ. ಇದು ನಿಮ್ಮ ಡಾಕ್ಟರ್ಗಳಿಗೂ ಎಲ್ಲ ಡಾಕ್ಟರ್ಗಳಿಗೂ ಗೊತ್ತಿರ್ತದೆ. ಸೊ ಆ ಔಷಧಿಯನ್ನು ತೆಗೆದುಕೊಂಡಲ್ಲಿ ಈ ಒಂದು ಮೂತ್ರದಿಂದ ಹೋಗ್ತಕ್ಕಂಥ ಒಂದು ಪ್ರೋಟೀನನ್ನು ನಾವು ತಡೆಯಬಹುದು. ಆಗ ಕಿಡ್ನಿ ಏನು ವೈಫಲ್ಯ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಅದು ಕೂಡ ರಿವರ್ಸ್ ಕೂಡ ಮಾಡಬಹುದು. ಅದರ ಜೊತೆಗೆ
ನಿಮ್ಮ ಸಕ್ಕರೆ ಕಾಯಿಲೆ ಇದ್ದಲ್ಲಿ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಮತ್ತು ಬಿ ಪಿ ಎಸ್ಪೆಷಲಿ ಬ್ಲಡ್ ಪ್ರೆಷರ್ 130-80 ಇದ್ದರೆ ಬಹಳ ಉತ್ತಮ. ಸೊ 2 ಮಾತ್ರೆ ಆಗಲಿ 3 ಮಾತ್ರೆ ಆಗಲಿ ತಗೊಂಡು ಅದನ್ನು ಕಂಟ್ರೋಲ್ ಮಾಡಿದರೆ ಅದು ಬಹಳ ಒಳ್ಳೆಯದು. ಈಗ ಕೆಲವು ಪೇಷೆಂಟಿಗೆ ಹೇಗೆಂದರೆ ಮಾತ್ರೆ ಜಾಸ್ತಿ ಆದ ತಕ್ಷಣ ಅವರು ಇಲ್ಲ ಇಲ್ಲ ನಮಗೆ ಮಾತ್ರೆ ಬೇಡ ತುಂಬ ಆಯಿತು ಅಂತ ಹೇಳಿ ಬಿಟ್ಬಿಡತಕ್ಕಂಥ ಸನ್ನಿವೇಶಗಳು ಕೂಡ ಇರುತ್ತದೆ. ಹಾಗಾಗಿ ನೀವು ನಿಮ್ಮ ಡಾಕ್ಟರ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನಿಮ್ಮ ಶುಗರ್, ಬಿ ಪಿ ಹಾಗೂ ಎಸ್ಪೆಷಲಿ ನಾನು ಹೇಳೋದು ನಿಮ್ಮ ಡಯಟ್. ನೀವು ನೀರು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತೇವೆ ನಾವು, ಯಾಕೆಂದರೆ ಕಾಲಲ್ಲಿ ಆಲ್ರೆಡಿ ಊತ ಇರ್ತದೆ. ಸೊ ಹಾಗಾಗಿ ನೀರಿನ ಅಂಶವನ್ನು ಕಡಿಮೆ ತಗೊಳ್ಬೇಕು, ಉಪ್ಪನ್ನು ಕಮ್ಮಿ ತಿನ್ನಬೇಕು. ಮತ್ತು ಕಿಡ್ನಿ ಫೇಲ್ ಆದಾಗ ಈ ಒಂದು ಪೊಟ್ಯಾಷಿಯಂ ಅಂತ ಹೇಳ್ತೇವೆ ನಮ್ಮ ದೇಹದಲ್ಲಿ, ಅದು ಒಂದು ಎಲೆಕ್ಟ್ರೋಲೈಟು, ಅದು ತುಂಬ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಭಾರಿ ಕೇರ್ಫುಲ್ ಇರಬೇಕು. ಈ ಪೊಟ್ಯಾಷಿಯಂ ತುಂಬ ಜಾಸ್ತಿ ಆದರೆ ಕೆಲವು ಸಲ ಈ ಹೃದಯಕ್ಕೆ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ಈ ಪೊಟ್ಯಾಷಿಯಂ ಹೆಚ್ಚಿಗೆ ಇರತಕ್ಕಂಥ ಫ್ರೂಟ್ಸು, ಫ್ರೂಟ್ ಜ್ಯೂಸ್ಗಳನ್ನು ಮತ್ತು ಎಳನೀರು ಇಂಥವನ್ನು ನಾವು ಸೇವಿಸಬಾರದು. ಹೀಗೆ ಊಟದಲ್ಲಿ ಮತ್ತು ಎಕ್ಸಸೈಸು ಹಾಗೂ ನೀವು ದಿನನಿತ್ಯವಾಗಿ ರೋಗದ ಮಾತ್ರೆಗಳನ್ನು ತಕ್ಕೊಂಡ್ರಲ್ಲಿ ಈ ಒಂದು ಚಿಕಿತ್ಸೆ ಫಲಕಾರಿಯಾಗಿ ನಿಮ್ಮ ಕಿಡ್ನಿ ವೈಫಲ್ಯ ಮುಂದುವರಿದ ಹಾಗೆ ನಾವು ತಡೆಗಟ್ಟಬಹುದು. ಓಕೆ ಡಾಕ್ಟರ್. ಸರ್, ಹಾಗೇನೆ ಈ ಕಿಡ್ನಿ ವೈಫಲ್ಯಕ್ಕೆ ಇತ್ತೀಚಿನ ದಿನಮಾನಗಳ ಆಹಾರ ಪದ್ಧತಿ ಏನಾದರೂ ಒಂದು ಮುಖ್ಯ ಕಾರಣವಾಗ್ತಾ ಇದೆಯಾ ಅಂತ? ಅಂದರೆ ಈಗ ಒಂದು ನಮ್ಮ ಊಟದಲ್ಲಿ ಈಗ ನೀವು ನಾನು ಹೇಳೋದೇನಂತಂದರೆ ಜಂಕ್ ಫುಡ್ಡು, ಹೊರಗೆ ತಿನ್ನೋದು, ಇದರಲ್ಲಿ ಸಾಲ್ಟ್ ಕಂಟೆಂಟ್ ತುಂಬ ಜಾಸ್ತಿ ಇರ್ತದೆ. ಹೈ ಸಾಲ್ಟ್ ಕಂಟೆಂಟ್ ಈಸ್ ನಾಟ್ ಗುಡ್ ಫಾರ್ ಎನಿ ಆಫ್ ದ ಥಿಂಗ್ಸ್, ಎಸ್ಪೆಷಲಿ ಈ ನಮ್ಮ ಕಿಡ್ನಿ ವೈಫಲ್ಯ ಶುರುವಾಗುವಂಥ ಪೇಷೆಂಟ್ಗಳಲ್ಲಿ. ಅದು ನಾವು ಹೊರಗೆ ಒಂದು ಪಿಜ್ಜಾ ತಿನ್ನೋದಾಗಲಿ, ಇನ್ನೇ ಯಾವ್ದಾದ್ರು ತಿನ್ನೋದಾಗಲಿ, ನೀವು ಏನೇ ತಿಂದ್ರೂ ಪ್ರಾಸೆಸ್ಡ್ ಫುಡ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲೆಲ್ಲವೂ ಕೂಡ ಉಪ್ಪಿನ ಅಂಶ ಭಾರಿ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಉಪ್ಪಿನ ಅಂಶ ತಗೊಂಡ ತಕ್ಷಣ ನಿಮ್ಮ ಬಿ ಪಿ ಮೇಲಕ್ಕೆ ಹೋಗ್ತದೆ. ಸೊ ನೀವು 2 ಮಾತ್ರೆಯಲ್ಲಿ ನೀವು ಕಂಟ್ರೋಲ್ ಮಾಡತಕ್ಕಂಥದ್ದನ್ನ 5 ಮಾತ್ರೆ ಕೊಟ್ಟರು ಕೂಡ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಉಪ್ಪು ತಿಂದಂದ್ರೆ ನೀರು ಕುಡಿಲೇಬೇಕಲ್ಲ, ಹಾಗೆ ಸೊ ನೀರಿನ ಅಂಶವೂ ಕೂಡ ನೀವು ಜಾಸ್ತಿ ಕುಡಿಲಿಕ್ಕೆ ಶುರು ಮಾಡ್ತೀರಿ. ನಾವು ಆಲ್ರೆಡಿ ಕಿಡ್ನಿ ವೈಫಲ್ಯದಿಂದ ನಿಮಗೆ ನೀರು ಕಮ್ಮಿ ಕುಡಿರಿ ಅಂತಂದಾಗ ನೀವು ಈ ಥರ ಆಹಾರದಲ್ಲಿ ನಾವು ಕಂಟ್ರೋಲ್ ಇಲ್ಲ ಅಂದಾಗ ಉಪ್ಪು ಮತ್ತು ನೀರಿನ ಸೇವನೆ ಜಾಸ್ತಿ ಆದರೆ ಆದಷ್ಟು ಬೇಗ ಕಿಡ್ನಿ ಕಾಯಿಲೆ ಇನ್ನೂ ಜಾಸ್ತಿ ವರ್ಸಾಗಿ ನೀವು ಡಯಾಲಿಸಿಸ್ಗೆ ಹೋಗುವಂಥ ಸ್ಥಿತಿ ಕೂಡ ಬರಬಹುದು. ಓಕೆ ಡಾಕ್ಟರ್. ಹಾಗೇನೆ ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ ಅಂತ? ಈಗ ಒಮ್ಮೆ ನಿಮಗೆ ಯಾವುದಾದ್ರೂ ಕಾಯಿಲೆ ಬಂದು, ಈಗ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ ಬಂದು ಕಿಡ್ನಿ ವೈಫಲ್ಯ ಆಯಿತು ಅಂತ ಇಟ್ಕೊಳ್ಳಿ, ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಿ ನಾನು ಈಗಾಗಲೇ ಹೇಳಿದ ಕೆಲವು ಔಷಧಿಗಳನ್ನು ಕೊಟ್ಟು ಕೂಡ ನಮ್ಮ ಕಾಯಿಲೆ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಅಂತಂದಾಗ ನಾವು ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ನಮ್ಮ ಇಂಗ್ಲೀಷಲ್ಲಿ. ಸೊ ಈ ಶಾಶ್ವತ ಮೂತ್ರ ವೈಫಲ್ಯ ಸಂಪೂರ್ಣವಾಗಿ ಆಯಿತು ಅಂತಂದಾಗ ನಿಮಗೆ ಎಲ್ಲ ರೀತಿಯ ತೊಂದರೆ ಶುರುವಾಗ್ತದೆ. ಆಗ ನಮ್ಮ ಹತ್ರ ಆಪ್ಷನ್ಸ್ ಇರೋದು ನಮ್ಮ ಕಿಡ್ನಿಗಳು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಬೇರೆ ಯಾರಾದರೂ ಮಾಡಬೇಕು. ಸೊ ಹಾಗೆ ಅದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತೇವೆ. ಅಲ್ಲಿ 2 ತರಹದ ಡಯಾಲಿಸಿಸ್ ಕೂಡ ಇದೆ. ಒಂದು ಹೀಮೋಡಯಾಲಿಸಿಸ್, ಅದರಲ್ಲಿ ನಿಮ್ಮ ರಕ್ತವನ್ನು ನಾವು ತೆಗೆದು ಅದನ್ನು ಒಂದು ಮಿಷಿನ್ನಲ್ಲಿ ನಾವು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಹಾಕ್ತೇವೆ. ಅದೇ ನಿಮಗೆ ಯಾರಾದರೂ ಕಿಡ್ನಿ ಕೊಡಲಿಕ್ಕೆ ಇದ್ದಲ್ಲಿ ಅಥವಾ ಮರಣ ನಂತರ ಕೆಲವು ಕಿಡ್ನಿ ಡೊನೇಷನ್ ಕೂಡ ಆಗ್ತದೆ, ಅದಕ್ಕೆ ಕ್ಯಾಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಹಾಗೆ ಕಿಡ್ನಿ ಏನಾದರೂ ಸಿಕ್ಕಿದಾಗ ನಾವು ಹೊಸ ಒಂದು ಕಿಡ್ನಿಯನ್ನು ಕೂಡ ನಿಮ್ಮ ದೇಹಕ್ಕೆ ಹಾಕ್ಬೋದು. ಸೊ ಹೀಗೆ ಕಿಡ್ನಿ ಸಂಪೂರ್ಣ ವೈಫಲ್ಯವಾದಾಗ ನಮ್ಮ ಬಳಿ ಡಯಾಲಿಸಿಸ್ ಅಂತ ಮತ್ತು ಟ್ರಾನ್ಸ್ಪ್ಲಾಂಟ್ ಎರಡೂ ಆಪ್ಷನ್ ಕೂಡ ಪೇಷಂಟ್ಗೆ ನಾವು ಒದಗಿಸಬಹುದು. ಓಕೆ ಓಕೆ ಡಾಕ್ಟರ್. ಹಾಗೇನೆ ಈ ಹೀಮೋಡಯಾಲಿಸಿಸ್ ಅಂದರೆ ಏನು ಡಾಕ್ಟರ್? ಹೀಮೋಡಯಾಲಿಸಿಸ್ ಅಂತ ಹೇಳಿದರೆ ಹೆಸರು ಹೇಳೋಕೆ ಹೀಮೋ ಅಂದರೆ ಬ್ಲಡ್, ಡಯಾಲಿಸಿಸ್ ಅಂದರೆ ಒಂದು ವಿಧಾನ. ಸೊ ಇದು ಕಿಡ್ನಿ ವೈಫಲ್ಯವನ್ನು ಹೊಂದಿರತಕ್ಕಂಥ ರೋಗಿಗಳಿಗೆ ಕಿಡ್ನಿಯ ಒಂದು ರೀಪ್ಲೇಸ್ಮೆಂಟ್ ಥೆರಪಿ, ಅಂದರೆ ಕಿಡ್ನಿ ಇಲ್ಲದ ಕಾರಣ ನಾವು ಇದನ್ನು ರೀಪ್ಲೇಸ್ಮೆಂಟ್ ಆಗಿ ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ನಿಮ್ಮ ರಕ್ತವನ್ನು ದೇಹದಿಂದ ಹೊರಗೆ ತೆಗೆದು ಅದನ್ನು ಒಂದು ಮಿಷಿನ್ ಅಂತ ಹೇಳ್ತೇವೆ, ಅದಕ್ಕೆ ಹೀಮೋಡಯಾಲಿಸಿಸ್ ಮಿಷಿನ್, ಅದರ ಮೂಲಕ ಒಂದು ಡಯಾಲೈಸರ್ ಅಂತ ಇರ್ತದೆ, ಅದು ಕಿಡ್ನಿ ಕೆಲಸವನ್ನು ಮಾಡ್ತದೆ. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕೂಡ ಹೇಳ್ತೇವೆ. ಸೊ ಅದರಲ್ಲಿ ರಕ್ತವನ್ನು ಹರಿಸಿದಾಗ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು, ಅದು ಯೂರಿಯಾ, ಕ್ರಿಯಾಟಿನ್ ಅಂತ ಹೇಳ್ತೇವೆ, ಅದನ್ನು ಅದು ತೆಗೀತದೆ. ನಾನು ಆಗ ಆಲ್ರೆಡಿ ಹೇಳಿದ ಹಾಗೆ ನಿಮ್ಮಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಸೊ ನಾವು ಆಗ ಅದರಲ್ಲಿ 2 ಲೀಟ್ರ್ 3 ಲೀಟ್ರ್ ನೀರನ್ನು ಕೂಡ ಹೊರಗೆ ತೆಗಿಬೋದು. ಹಾಗೆ ನೀರಿನ ಅಂಶ ನಮ್ಮ ರಕ್ತದಲ್ಲಿ ಉತ್ಪತ್ತಿಯಾಗತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು ಇವುಗಳನ್ನೆಲ್ಲ ತೆಗೆದು ಮತ್ತು ಶುದ್ಧವಾದಂಥ ರಕ್ತವನ್ನು ನಾವು ಕೂಡ ವಾಪಸ್ ಪೇಷಂಟಿಗೆ ಹಾಕ್ತೇವೆ. ಈ ಒಂದು ಹೀಮೋಡಯಾಲಿಸಿಸ್ ಮಾಡಲಿಕ್ಕೆ ಅಕ್ಸೆಸ್ ಅಂತ ಹೇಳ್ತೇವೆ. ಅಕ್ಸೆಸ್ ಅಂತಂದರೆ ಪ್ರತಿಯೊಂದು ಏನೇ ಕೆಲಸ ಮಾಡಲಿಕ್ಕೂ ನಮಗೊಂದು ಅದಕ್ಕೆ ಒಂದು ಅಕ್ಸೆಸ್ನ ಅವಶ್ಯಕತೆ ಇರುತ್ತದೆ.
ಸೊ ಈಗ ರಕ್ತವನ್ನು ತೆಗೆಯೋದಂತಂದ್ರೆ ನಾವು ಸಣ್ಣ ಸೂಜಿಯನ್ನು ಹಾಕಿ ರಕ್ತವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಫಿಸ್ಟುಲಾ ಅಂತ ಹೇಳ್ತೇವೆ. ಫಿಸ್ಟುಲಾ ಅಂತಂದರೆ ನಮ್ಮದೇ ಆದ ಆರ್ಟ್ರಿ ಮತ್ತು ವೀನಸ್, ಅಂದರೆ ನಮ್ಮ ಏನು ಒಂದು ನರ ಇರ್ತದೆ ಅದರಲ್ಲಿ ಆರ್ಟ್ರಿ ಮತ್ತು ವೈನ್ನ ನಾವು ಜಾಯಿನ್ ಮಾಡಿದರೆ ವೈನ್ ಸಿಸ್ಟಮ್ ಎಲ್ಲ ದೊಡ್ಡದಾಗ್ತದೆ. ಸೊ ಆ ದೊಡ್ಡದಾದ ವೈನಲ್ಲಿ ನಾವು ನೀಡಲ್ ಮೂಲಕ ರಕ್ತವನ್ನು ಹೊರಗೆ ತೆಗೆದು ಮಿಷಿನಲ್ಲಿ ಕ್ಲೀನ್ ಮಾಡ್ತೇವೆ. ಈ ಎರಡು ಥರದ ಡಯಾಲಿಸಿಸ್ ಹೇಳಿದೆ ನಾನು. ಒಂದು ಹಿಮೋಡಯಾಲಿಸಿಸ್, ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟೆ. ನಿಮ್ಮ ರಕ್ತವನ್ನು ತೆಗೆದು ಮಿಷಿನಲ್ಲಿ ಕ್ಲೀನ್ ಮಾಡಿ ವಾಪಸ್ ಹಾಕ್ತೇವೆ ಅಂತ ಹೇಳಿ. ಇದಕ್ಕೆ ಹಿಮೋಡಯಾಲಿಸ್ ಅಂತ ಹೇಳ್ತೇವೆ. ಈಗ ಅದಕ್ಕೆ ಅನಿರುಕ್ತವಾಗಿ ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸ್ ಅಂತಂದರೆ, ಪೆರಿಟೋನಿಯಂ ಅಂತಂದರೆ ನಮ್ಮ ಹೊಟ್ಟೆ ಇದೆಯಲ್ಲ, ಹೊಟ್ಟೆಯನ್ನು ಕವರ್ ಮಾಡತಕ್ಕಂಥ ಒಂದು ಭಾಗ. ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಈ ಪೆರಿಟೋನಿಯಂ ಸುತ್ತ ಕವರ್ ಮಾಡಿರ್ತದೆ. ಸೊ ಈ ಪೆರಿಟೋನಿಯಮಲ್ಲಿ ಜಾಗ ಇರುವಾಗ ನಮ್ಮ ಒಂದು ಕೆಥೆಟರ್ ಹಾಕ್ತೇವೆ ನಾವು, ಅಂದರೆ ಹೊಟ್ಟೆಗೆ ಒಂದು ಒಂದು ಸಣ್ಣ ಟ್ಯೂಬ್ ಇಟ್ಟು ಈ ಅದರ ಒಂದು ಫ್ಲೂಯಿಡ್ ಇರ್ತದೆ, ಪೆರಿಟೋನಿಯಲ್ ಫ್ಲೂಯಿಡ್ ಅಂಥೇಳಿ, ಅದನ್ನು ನಾವು ಹೊಟ್ಟೆ ಒಳಗೆ ಹಾಕೋದು. ಆ ಪೆರಿಟೋನಿಯಂ ಸರ್ಫೇಸ್ ಇದೆಯಲ್ಲ, ಅದು ಕೂಡ ಕಿಡ್ನಿಯ ಹಾಗೆ ಕೆಲಸವನ್ನು ಮಾಡ್ತದೆ. ಅಂದರೆ ಅದು ನಮ್ಮ ದೇಹದಲ್ಲಿ ಇರತಕ್ಕಂಥ ಕೆಟ್ಟ ಅಂಶ ಎಲ್ಲ ನಾವು ಹಾಕಿದಂತಹ ಒಂದು ಫ್ಲೂಯಿಡ್ ಒಳಗೆ ಬರ್ತದೆ. ಸೊ ಆ ಫ್ಲೂಯಿಡನ್ನು ನಾವು ದಿನದಲ್ಲಿ 3-4 times ಮಾಡ್ತೇವೆ. ಆ ಫ್ಲೂಯಿಡನ್ನು 4 hours ಕಾಲ ಇಡ್ತೇವೆ. ಸೊ ಹೊಟ್ಟೆಯಲ್ಲಿ ನಾವು ಒಂದು ಟ್ಯೂಬಿನ ಮುಖಾಂತರ ಒಂದು ಪೆರಿಟೋನಿಯಲ್ ಫ್ಲೂಯಿಡನ್ನು ಇಟ್ಟು 4 hours ತನಕ ಇಟ್ಟಾಗ ಅದೇನಾಗ್ತದೆ, ದೇಹದಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನು ನಿಧಾನಕ್ಕೆ ಅದು ತಗೊಳ್ತದೆ. ಹಾಗೂ ಆ ಫ್ಲೂಯಿಡಲ್ಲಿ ಶುಗರ್ ಇರ್ತದೆ, ಆ ಶುಗರಿನ ಅಂಶ ದೇಹದ ಒಳಗಡೆ ಹೋಗ್ತದೆ. ಹಾಗೆ ಆ ಕೆಟ್ಟ ಅಂಶಗಳನ್ನೆಲ್ಲ ತಕ್ಕೊಂಡಾದ್ಮೇಲೆ ನಾವು 4 hours ನಂತರ ಆ ಫ್ಲೂಯಿಡನ್ನು ಹೊರಗಾಗ್ತೇವೆ. ಈ ಹಿಮೋಡಯಾಲಿಸಲ್ಲಿ ನಾನು ಹೇಳಿದಾಗೆ ನೀವು ರಕ್ತವನ್ನು ತೆಗೆದು ಮಿಷಿನಲ್ಲಿ ಕ್ಲೀನ್ ಮಾಡಬೇಕಲ್ಲ. ನಮ್ಮ ದೇಹದ ರಕ್ತ ಹೊರಗೆ ಬಂದಾಗ ಕೆಲವು ಪ್ರಾಬ್ಲಮ್ ಉಂಟಾಗ್ತದೆ, ಬಿ ಪಿ ಲೋ ಆಗ್ಬೋದು. ಹಾಗೂ ಮತ್ತು ನೀವು ಹಿಮೋಡಯಾಲಿಸಿಸ್ ಮಾಡಲಿಕ್ಕೆ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ, ಇನ್ ಸೆಂಟರ್ ಅಂತ ಹೇಳ್ತೇವೆ. ನಮ್ಮ ದೇಶದಲ್ಲಿ 75% ಅಥವಾ 99% ಎಲ್ಲರೂ ಕೂಡ ಇನ್ ಸೆಂಟರೇ ಮಾಡೋದು. ಅಂದರೆ ಬೇರೆ ಒಂದು ನಮ್ಮ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗ್ತದೆ, ನೀವು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ 5 hours ಡಯಾಲಿಸಿಸ್ ಮಾಡಿಕೊಂಡು ವಾಪಸ್ಸು ಮನೆಗೆ ಬರ್ತೀರ. ಈ ಪೆರಿಟೋನಿಯಲ್ ಡಯಾಲಿಸಿಸ್ ಏನಂದರೆ ನೀವು ಎಲ್ಲಿ ಇರ್ತೀರಾ ಅಲ್ಲಿ ಮಾಡ್ಬೋದು. ಇದನ್ನು ನಾವೇನು ಹೇಳ್ತೇವೆ ಅಂದರೆ ಒಬ್ಬ ಕಿಡ್ನಿ ವೈಫಲ್ಯ ಹೊಂದಿರತಕ್ಕಂಥ ರೋಗಿ ಆಕ್ಟಿವ್ ಆಗಿರಬೇಕು ಅಂತಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಒಂದು ಉತ್ತಮ ಆಪ್ಷನ್. ಸೊ ಸೌಜನ್ಯ ಅವರ ಎರಡರಲ್ಲೂ, ಅಂದರೆ ಈ ಹಿಮೋಡಯಾಲಿಸಿಸ್ ಅದು ಪೆರಿಟೋನಿಯಲ್ ಡಯಾಲಿಸಿಸ್ ಅದರದೇ ಆದ ಅಡ್ವಾಂಟೇಜ್ ಕೂಡ ಇದೆ, ಅದರದೇ ಆದ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಈಗ ಪೆರಿಟೋನಿಯಲ್ ಡಯಾಲಿಸಿಸಲ್ಲಿ ಒಂದು ರೋಗಿ ಆರಾಮಾಗಿ ಅವನ ಪಾಡಿಗೆ ಅವನು ಈಗ ನಾವಿಬ್ಬರಿಗೆ ಮಾತಾಡ್ತಾ ಇದ್ದೇವೆ, ಇಲ್ಲಿಯೇ ಅವನು ಕೆಲಸದಲ್ಲಿದ್ದರೆ ಅವನು ಇಲ್ಲಿಯೇ ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಹಾಕೊಂಡು ಅವನ ದಿನದಿನ ಕೆಲಸ ಮಾಡ್ಬೋದು. 10 minutes ಸಾಕು, ಮತ್ತೆ ಪುನಃ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಸೊ ಬಟ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಡೈಲಿ ದಿನದ ಒಂದು 3-4 times ಮಾಡಬೇಕಾಗ್ತದೆ. ಮತ್ತು ಹಣಕಾಸಿನ ಇದಕ್ಕೆ ಬಂದಾಗ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಯಾಕೆಂದರೆ ಡೈಲಿ ಮಾಡಬೇಕಾಗ್ತದೆ ಪೇಷೆಂಟು. ಹಿಮೋಡಯಾಲಿಸಿಸಲ್ಲಿ ಆಗ್ತಕ್ಕಂಥ ಈ ಬಿ ಪಿ ಲೋ ಆಗುವಂಥದ್ದು ಅಂಥವೆಲ್ಲ ಈ ಪೆರಿಟೋನಿಯಲ್ ಡಯಾಲಿಸಲ್ಲಿ ಆಗೋದಿಲ್ಲ. ಪೆರಿಟೋನಿಯಲ್ ಡಯಾಲಿಸಲ್ಲಿ ಟ್ಯೂಬ್ ಇರೋದ್ರಿಂದ ಇನ್ಫೆಕ್ಷನ್ ರಿಸ್ಕ್ ಇರ್ತದೆ, ಅದೇ ಹಿಮೋಡಯಾಲಿಸಲ್ಲಿ ಫಿಸ್ಟುಲ ಇರೋದ್ರಿಂದ ಇನ್ಫೆಕ್ಷನ್ ರಿಸ್ಕ್ ಇರೋದಿಲ್ಲ. ಮತ್ತು ಹಿಮೋಡಯಾಲಿಸಲ್ಲಾದರೆ ನೀವು ಈಗ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿದ್ದರೆ ಅಲ್ಲಿಂದ ನೀವು ಈಗ ಉಡುಪಿಗೋ ಮಣಿಪಾಲಕ್ಕೋ ಮಂಗಳೂರಕ್ಕೆ ಬಂದು ಡಯಾಲಿಸಿಸ್ ಮಾಡಬೇಕಂದ್ರೆ ಟ್ರಾವೆಲ್ ಮಾಡೋದು ಅದು ಒಂದು ದಿನ ಫುಲ್ಲು ಅದೇ ಕೆಲಸ ಆಗ್ತದೆ. ಅದೇ ಪೆರಿಟೋನಿಯಲ್ ಡಯಾಲಿಸಿಸ್ ನೀವು ಮನೆಯಲ್ಲೇ ಇದ್ದು ನಿಮ್ಮ ಹಳ್ಳಿಯಲ್ಲೇ ಇದ್ದರೆ ಅಲ್ಲೇ ಮಾಡ್ಕೊಳ್ಬೋದು. ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್. ಓಕೆ ಡಾಕ್ಟರ್, ಹಾಗೆಯೇ ಡಯಾಲಿಸಿಸ್ಗಿಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಉತ್ತಮವಾದದ್ದು ಡಾಕ್ಟರ್? ಹೌದು, ಈಗ ಒಬ್ಬ ವ್ಯಕ್ತಿಗೆ ಮೂತ್ರಪಿಂಡ ವೈಫಲ್ಯ ಆಗಿದೆ ಅಂತಂದರೆ ಅವನಿಗೆ ನಾವು ಹೇಳೋದು 3 options ಇರ್ತದೆ. ಒಂದು ಹಿಮೋಡಯಾಲಿಸಿಸ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್, 2 ಕಿಡ್ನಿ ಟ್ರಾನ್ಸ್ಪ್ಲಾಂಟ್, 3 ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ. ಅಂದರೆ ಅವರಿಗೆ ಇವೆರಡೂ ಬೇಡ, ನಾವು ಹಾಗೆ ಇರುವವರಿಗೆ ಹಾಗೆ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ. ಸೊ ಈ 3 ನೀವು ತಕ್ಕೊಳ್ಳಿ ಯಾವುದು ಬೆಸ್ಟ್ ಅಂತ ಹೇಳಿದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಅಂದರೆ ಆ ರೋಗಿ ಸಶಕ್ತನಾಗಿದ್ದು ಅವನು ಅದನ್ನು ತಡ್ಕೊಳ್ಳೋ ಶಕ್ತಿ ಇತ್ತಂದರೆ ಆಲ್ವೇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಂದು ಉತ್ತಮ ಒಂದು ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಡಯಾಲಿಸಿಸಲ್ಲಿ ಸೌಜನ್ಯ ಅವರೇ, ನಾವು ಬರೀ ರಕ್ತ ತೆಗೆದು ಕೆಲವು ಅಂಶಗಳನ್ನು ಮಾತ್ರ ಹೊರಗೆ ತೆಗಿಲಿಕ್ಕೆ ಆಗ್ತದೆ ದೇಹದಿಂದ. ಅದೇ ನೀವು ಟ್ರಾನ್ಸ್ಪ್ಲಾಂಟ್ ಆದರೆ ಒಂದು ಹೊಸ ಕಿಡ್ನಿಯನ್ನು ಹಾಕ್ತೇವೆ ಅವ್ರ ದೇಹಕ್ಕೆ. ಅಂದರೆ ಏನೇ ಆದರೂ ಮಾನವ ನಾವು ಒಂದು ಕಿಡ್ನಿಯನ್ನು ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಡಯಾಲಿಸಿಸ್ಗಳಲ್ಲಾಗಲಿ. ಅದೇ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನು ಮಾಡ್ತೇವೆ ನಾವು ಅವರ ಡೋನರಿಂದ ಒಂದು ಕಿಡ್ನಿಯನ್ನು ಹಾಕಿದಾಗ ಒಂದು ಕಿಡ್ನಿಯೇ ಸಾಕು, ಅದು ಕಿಡ್ನಿ ಮಾಡತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡ್ತದೆ. ಸೊ ಹಾಗಾಗಿ
ನಿಮ್ಮ ಏನು ಒಂದು ಕ್ವಾಲಿಟಿ ಆಫ್ ಲೈಫ್ ಇರ್ತದೆ ನಾರ್ಮಲ್ ಆಗಿ ಬೇರೆ ಎಲ್ಲರ ಥರ ಸುಖವಾಗಿ ಜೀವನವನ್ನು ಮಾಡ್ಬೋದು. ಹಾಗಾಗಿ ಮೂರು ಒಂದು ಆಪ್ಷನ್ನಲ್ಲಿ ನೀವು ತಗೊಂಡ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನೀವು ಒಂದು ಹೈವೇಯಲ್ಲಿ ನೀವು ಒಂದು ಇನೋವಾ ಕಾರಲ್ಲಿ ಹೋದಾಗೆ ಅಂತ ತಗೋಬೋದು. ಡಯಾಲಿಸಿಸ್ ನೀವು ಈಗ ಒಂದು ಬಸ್ಸಲ್ಲಿ ಹೋದಾಗೆ ತಗೋಬೋದು. ಎರಡೂ ಮಾಡಿಲ್ಲ ಅಂತಂದರೆ ಎತ್ತಿನ ಗಾಡಿಯಲ್ಲಿ ಹೋದಾಗೆ ಅಂತ ತಗೋಬೋದು. ಹಾಗೆ ಅಂದರೆ ನಾನು ಹೇಳೋದಂದರೆ ನಿಮಗೆ ಕಿಡ್ನಿ ವೈಫಲ್ಯ ಇದ್ದು ನಿಮ್ಮಲ್ಲಿ ಯಾರಾದರೂ ಕಿಡ್ನಿ ಕೊಡಲಿಕ್ಕೆ ರೆಡಿ ಇದ್ದಾರೆ ಮತ್ತು ನಿಮ್ಮ ಡಾಕ್ಟರ್ ಪ್ರಕಾರ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬಹುದು ಅಂತಾದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಭಾರಿ ಉತ್ತಮವಾದಂಥ ಒಂದು ಚಿಕಿತ್ಸೆ. ಹೌದು. ಓಕೆ ಡಾಕ್ಟರ್, ಹಾಗೇನೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಎಷ್ಟು ಟೈಪ್ಸ್ ಇದೆ ಡಾಕ್ಟರ್? ಹೌದು, ಇದೊಂದು ಒಳ್ಳೆಯ ಕ್ವಶನ್ ಸಹಜನ. ಈಗಿನ ಇದರಲ್ಲಿ ನಿಮಗೂ ಕೇಳಿರ್ಬೋದು, ಈ ಒಂದು ಮರಣ ನಂತರ ಕೊಡ್ತಕ್ಕಂಥ ಒಂದು ದಾನ ಕೂಡ ಇದೆ ಕಿಡ್ನಿದು, ಹಾಗೂ ಲೈವ್ ಕೂಡ ಇರ್ತದೆ. ಲೈವ್ ಅಂದರೆ ಜೀವ ಇರುವಾಗ ಕೊಡ್ತಕ್ಕಂಥ. ಒಬ್ಬ ಮನುಷ್ಯನಿಗೆ ಒಂದು ಆರೋಗ್ಯವಾಗಿರಲಿಕ್ಕೆ ಒಂದು ಒಂದು ಕಿಡ್ನಿ ಇದ್ದರೆ ಸಾಕು. ದೇವರು ಅದಕ್ಕೆ ದಾನ ಮಾಡಲಿಕ್ಕೆ ಅಂತಲೇ ಎರಡು ಕಿಡ್ನಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಈಗಿನ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ರಿಲೇಟಿವ್ ಅಂದರೆ ಒಬ್ಬರು ದಾನ ಮಾಡಬೇಕು ಲೈವ್ ಡೊನೇಷನಲ್ಲಿ ಬಂದರೆ, ಸೊ ರಿಲೇಟೆಡ್ ಡೋನರ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ನೀವು ತಗೊಳ್ಳೋದು ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಹಾಗೂ ಮಕ್ಕಳು. ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಈಗ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಒಂದು 2-3 ಲಕ್ಷ ಜನ ಡಯಾಲಿಸಿಸ್ಗೆ ಹೋಗ್ತಾ ಇದ್ದರೆ ಅದರಲ್ಲಿ ಒಂದು 6,000-10,000 ಜನಕ್ಕೆ ಮಾತ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಿಗ್ತದೆ. ಸೊ ಹಾಗಾಗಿ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಯಾರಾದರೂ ಡೊನೇಟ್ ಮಾಡ್ಬೋದು, ತಂದೆ ತಾಯಿ ಅಜ್ಜ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಡೊನೇಟ್ ಮಾಡ್ಬೋದು ಅಂತ ರೂಲ್ಸ್ ಮಾಡಿದ್ದಾರೆ, ಮತ್ತು ಹೆಂಡತಿ ಕೂಡ ಕೊಡ್ಬೋದು. ಸೊ ಅದಕ್ಕೆ ಲೈವ್ ಡೊನೇಷನ್ ಅಂತ ಹೇಳ್ತೇವೆ. ಲೈವ್ ಡೊನೇಷನ್ಗಿಂತ ಇನ್ನೊಂದು ಬಂದರೆ ಮರಣ ನಂತರ. ಈಗ ಕೆಲವು ಜನಕ್ಕೆ ಅದರದೇ ಆದ ಏನಂತಾರೆ ಕೆಟ್ಟ ನಂಬಿಕೆಗಳಿರ್ತದೆ. ಈಗ ಅಯ್ಯೋ ಕುಯ್ದು ಬಿಡ್ತಾರೆ ನಮ್ಮ ಮರಣ ನಂತರ, ನಾವು ದಾನ ಮಾಡಬಾರ್ದು, ಆ ರೀತಿ ಎಲ್ಲ ಇಲ್ಲ. ಈಗ ಮರಣ ನಂತರ ನೀವು ನಿಮ್ಮ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಇದು ಈಗ ಆಲ್ಮೋಸ್ಟ್ ದೇಶದಲ್ಲಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಒಬ್ಬರ ಸತ್ತ ಮೇಲೆ ನಮ್ಮ ಆರ್ಗನ್ ಡೊನೇಷನ್ ಮಾಡ್ತೇನೆ ಅಂದರೆ ಕಣ್ಣಿಂದ ಹಿಡಿದು ಮಾಡ್ತೇನೆ ಅಂತಂದರೆ ನಾವು 8 ಜನಕ್ಕೆ ಜೀವ ಕೊಡ್ಬೋದು. ಸೊ ಹಾಗೆ ಅದರಲ್ಲಿ ನಮ್ಮ 2 ಕಿಡ್ನಿಗಳನ್ನು ಕೂಡ ದಾನ ಮಾಡ್ಬೋದು. ಇದರಿಂದ ಒಬ್ಬರಿಗೆ ಒಂದು ನವ ಜೀವನವನ್ನು ಕೊಟ್ಟಂಗೆ ಆಗ್ತದೆ. ಸೊ ಹಾಗಾಗಿ ನಾನು ಈ ಮೂಲಕ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂತಂದರೆ ನಿಮ್ಮ ಮನೆಯಲ್ಲೇ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳೇ ಆಗಲಿ ಯಾರಿಗಾದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಅಥವಾ ಏನಾದರೂ ಆಗಿ ಅವರಿಗೆ ಜೀವ ಹೋಗ್ತಾ ಇದೆ ಅಂತಂದಾಗ ನಾವು ನಮ್ಮ ಆರ್ಗನ್ ಡೊನೇಷನ್ ಬಗ್ಗೆ ಯೋಚನೆ ಮಾಡೋದು ಬಹಳ ಉತ್ತಮ. ಯಾಕೆಂದರೆ ಭಾರಿ ಶಾರ್ಟೇಜ್ ಇದೆ ದೇಶದಲ್ಲಿ. ಈಗ ಒಬ್ಬರಿಗೆ ನಾವು ಹೊಸ ಜೀವನ, ಒಬ್ಬರಿಗಲ್ಲ ನನ್ನ ಪ್ರಕಾರ ಎಲ್ಲ ಆರ್ಗನ್ನು ಡೊನೇಟ್ ಮಾಡ್ತೇವೆ ಅಂತಾದರೆ ನಾವು ಹೇಳೋದು ಯು ಕ್ಯಾನ್ ಗಿವ್ ಲೈಫ್ ಟು 8 ಪೀಪಲ್. ಹೌದು ಹಾಗೆ. ಸೊ ಹಾಗಾಗಿ ಅದಕ್ಕೆ ಮರಣ ನಂತರ ಮಾಡ್ತಕ್ಕಂಥ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಎರಡರಲ್ಲೂ ಅದರದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇಲ್ಲಿಯೂ. ಲೈವಲ್ಲಿ ಏನಂತಂದರೆ ಒಂದು ಎಮೋಷ್ನಲ್ ಬಾಂಡೇಜ್ ಇರ್ತದೆ. ಈಗ ಗಂಡ ಹೆಂಡತಿಗೆ ಕೊಟ್ಟಾಗ ಅಥವಾ ಹೆಂಡತಿ ಗಂಡಂಗೆ ಕೊಟ್ಟಾಗ ಅಥವಾ ಅಪ್ಪ ಅಮ್ಮ ಮಕ್ಕಳಿಗೆ ಕೊಟ್ಟಾಗ ಅದರೊಂದು ಸಾರ್ಥಕತೆ ಇರ್ತದೆ. ಯಾಕೆಂದರೆ ನಮ್ಮ ಕಣ್ಮುಂದೇ ಯಾವ ಒಬ್ಬ ರೋಗಿ ಡಯಾಲಿಸಿಸ್ಗೆ ಅಂತ ಓಡಾಡ್ತಾ ಇರ್ತಾರೆ ಅವರಿಗೆ ಒಂದು ಕಿಡ್ನಿ ಕೊಟ್ಟ ತಕ್ಷಣ ಅವರು ಫುಲ್ ನವಜೀವನ ಬಂದಂಗೆ ಆಗ್ತದೆ. ಅದರದ್ದೇ ಆದ ರಿಸ್ಕ್ ಇರ್ತದೆ. ಅಂದರೆ ಈಗ ಟ್ರಾನ್ಸ್ಪ್ಲಾಂಟ್ ಅಂದಾಗ ಸರ್ಜಿಕಲ್ ರಿಸ್ಕ್ ಇರ್ತದೆ, ಮತ್ತು ಅದಾದ ಮೇಲೆ ಪೂರ ಜೀವನ ಪೂರ್ತಿ ನಾವು ಮಾತ್ರೆಗಳನ್ನು ತಗೋಬೇಕಾಗ್ತದೆ. ಅದಕ್ಕೆ ಇಮ್ಯುನೋ ಸಪ್ರೆಷನ್ ಅಂತ ಹೇಳ್ತೇವೆ. ಯಾಕೆಂದರೆ ನಮ್ಮ ದೇಹ ಬೇರೆಯವರ ಒಂದು ಅಂಗಾಂಗವನ್ನು ಒಪ್ಪುವುದಿಲ್ಲ ಅನ್ಲೆಸ್ ನೀವು ಐಡೆಂಟಿಕಲ್ ಟ್ವಿನ್ಸ್, ಅಂದರೆ ಟ್ವಿನ್ಸ್ ಆದರೆ ಮಾತ್ರ ಹಾಗೆ ಮಾಡ್ಬೋದು. ಸೊ ಬೇರೆಯವರ ಅಂಗವನ್ನು ತಕ್ಕೊಂಡ್ರೆ ಅದು ನಮ್ಮ ದೇಹ ಯಾವಾಗಲೂ ಅದು ನನಗೆ ಬೇಡ ಅಂತ ರಿಜೆಕ್ಷನ್ ಅಂತ ಹೇಳ್ತೇವೆ, ಅದು ಮಾಡ್ತಾ ಇರುತ್ತೆ. ಸೊ ಅದನ್ನು ನಾವು ತಪ್ಪಿಸ್ಬೇಕು ಅಂದಾಗ ನಾವು ಅವರಿಗೆ ಜೀವನ ಪೂರ್ತಿ ಮಾತ್ರೆಗಳನ್ನು ಕೊಡಬೇಕಾಗ್ತದೆ. ಬಟ್ ಹಾಗೆ ಹೇಳಿದ ಹಾಗೆ ನಿಮಗೆ ಚಾನ್ಸ್ ಇತ್ತಂತಂದ್ರೆ ಆಲ್ವೇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಬೆಟರ್. ಒಳ್ಳೆಯದು ಹೇಳ್ತಾರೆ. ಹಾಗೇನೆ ಡಾಕ್ಟರ್, ಈಗ ಏನಾದರೂ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಥವಾ ದಾನ ಮಾಡಬೇಕು ಅಂತ ಹೇಳಿದರೆ ಏನೆಲ್ಲ ಅವಶ್ಯಕತೆ ಇರುತ್ತೆ ಡಾಕ್ಟರ್? ಅಂದರೆ ಈಗ ಕಿಡ್ನಿ ಡೊನೇಷನಲ್ಲಿ ಮೊದಲು ನಾವು ಶುರುವಲ್ಲಿ ಇದ್ದಾಗ ಬ್ಲಡ್ ಗ್ರೂಪ್ ಕಂಪ್ಯಾಟಿಬಿಲಿಟಿ ಇರಬೇಕು. ಅಂದರೆ ಎ ಗ್ರೂಪ್ ಅವನು ಈಗ ಹೇಗೆ ರಕ್ತದಾನದಲ್ಲಿ ಬರ್ತದೆ ಹಾಗೆ ಹೇಗೆ ಎ ಅಥವಾ ಓ, ಓ ಇಸ್ ಆಲ್ವೇಸ್ ಯೂನಿವರ್ಸಲ್ ಡೋನರ್. ಹೌದು, ಯೂನಿವರ್ಸಲ್ ಡೋನರ್. ಅದೇ ಎ ಬಿ ಆದರೆ ಯೂನಿವರ್ಸಲ್ ರಿಸೀವರ್. ಸೊ ಹಾಗೆ ಇಲ್ಲಿಯೂ ಕೂಡ ನಮಗೆ ಎ ಬಿ ಕಂಪ್ಯಾಟಿಬಿಲಿಟಿ ಇದ್ದರೆ ಬಹಳ ಉತ್ತಮ. ಯಾಕೆಂದರೆ ಇಮ್ಯುನೋ ಸಪ್ರೆಷನ್ ಅಷ್ಟು ಬೇಕಾಗೋದಿಲ್ಲ. ಬಟ್ ಈಗ ಅಡ್ವಾನ್ಸ್ಮೆಂಟ್ ಕೂಡ ಆಗಿದೆ. ಈಗ ನೀವು ಎ ಬಿ ಓ ಕಂಪ್ಯಾಟಿಬಿಲಿಟಿ ಬೇಕೇ ಬೇಕಂತಿಲ್ಲ, ಅದು ಅಕ್ರಾಸ್ ದ ಬ್ಲಡ್ ಗ್ರೂಪ್ ಅಂತ ಹೇಳ್ತೇವೆ. ಅಕ್ರಾಸ್ ದ ಬ್ಲಡ್ ಗ್ರೂಪ್ ಅಂತ ಹೇಳಿದರೆ ಈಗ ಎ ಅವರು ಬಿಗೆ ಕೊಡ್ಬೋದು, ಬಿ ಅವರು ಎಗೆ ಕೊಡ್ಬೋದು. ಬಟ್ ಅದಕ್ಕೆ ಅದರದೇ ಆದ ಕೆಲವು ಚಿಕಿತ್ಸೆ ಇರ್ತದೆ. ನಾನೇನು ಹೇಳೋದಂದರೆ ಆಪ್ಷನ್ ಇತ್ತು ಅಂದರೆ ಈಗ ಗಂಡ ಹೆಂಡತಿ ಬಂದಾಗ ಡೊನೇಟ್ ಮಾಡಬೇಕು, ನಮ್ಮದು ಬ್ಲಡ್ ಗ್ರೂಪ್ ಬೇರೆ ಇದೆ ಅಂದಾಗ ಇಲ್ಲ ಇಲ್ಲ ಟ್ರಾನ್ಸ್ಪ್ಲಾಂಟ್ ಇಲ್ಲ ಅಂತಿಲ್ಲ, ಈಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಅಕ್ರಾಸ್ ದ ಬ್ಲಡ್ ಗ್ರೂಪ್ ಕೂಡ ಮಾಡ್ಬೋದು. ಅದಕ್ಕೆ ಆದ ಕೆಲವು ಚಿಕಿತ್ಸೆ ಇದೆ, ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ.
ಇನ್ನೊಂದು ಸಿಸ್ಟಮ್ ಬಂದಿದೆ ಈಗ, ಅಂದರೆ ಕೆಲವು ದೇಶದ ಭಾಗದಲ್ಲಿ ಏನು ಮಾಡಿದ್ದಾರೆ ಸ್ವಾಪ್ ಅಂತ ಹೇಳ್ತೇವೆ. ಈಗ ನಮ್ಮ ಈಗ ಒಬ್ಬರು ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರದ್ದು ಗ್ರೂಪ್ ಎ ಇದ್ದು ಇನ್ನೊಬ್ಬರದ್ದು ಬಿ ಇತ್ತು ಅಂತ ಇಟ್ಕೊಳ್ಳಿ, ಅದೇ ಇನ್ನೊಬ್ಬರ ಇದರಲ್ಲಿ ಬಿ ಮತ್ತು ಎ ಇದ್ದಾಗ ಅವರ ಮನೆಯವರು ಇವರಿಗೆ ಮತ್ತು ಇವರ ಮನೆಯವರು ಅವರಿಗೆ, ಅದಕ್ಕೆ ಸ್ವಾಪ್ ಹಾಗೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ನ ಮಾಡ್ಬೋದು. ಇವೆಲ್ಲ ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದು ಮೈನ್ ಉದ್ದೇಶ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಆಲ್ವೇಸ್ ಬೆಟರ್ ಅಂತ. ಹಾಗೆ ಹೀಗೆ ಆರ್ಗನ್ ಶಾರ್ಟೇಜ್ ಇರೋಸ್ಕರ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಮಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಮಾಡುವಂಥ ಒಂದು ಸೌಲಭ್ಯ ಎಲ್ಲ ಕಡೆ ದೊರೆಯುತ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಡಯಾಲಿಸಿಸ್ ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ರೀತಿಯ ಜನರಿಗೆ ಮಾಡ್ಲಿಕ್ಕೆ ಆಗುತ್ತಾ? ಅಂದರೆ ಈಗ ಮೊದಲು ಟ್ರಾನ್ಸ್ಪ್ಲಾಂಟ್ ಅಂತಂದರೆ ಭಾರಿ ಶ್ರೀಮಂತ ವರ್ಗಕ್ಕೆ ಮಾತ್ರ, ಬಡವರಿಗೆ ಕಷ್ಟ ಆಗ್ತದೆ ಅನ್ನೋ ಥರ ಅಂತೆಲ್ಲ ಒಂದು ಅಂದರೆ ಎಲ್ಲರಿಗೂ ಅನಿಸಿಕೆ ಇರ್ತಿತ್ತು. ಈಗ ಗೌರ್ಮೆಂಟಿಂದ ತಗೊಂಡ್ರೆ ನೀವು ಒಬ್ಬರು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತಂದರೆ ಕೆಲವು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಕೂಡ ಪ್ರತಿ ಒಂದು ರಾಜ್ಯದಲ್ಲಿ ಇರ್ತದೆ. ಅಲ್ಲಿ ನಿಮಗೆ ನಿಮ್ ಡಿಪೆಂಡ್ಸ್ ಅಪಾನ್ ದ ಕಾರ್ಡ್, ಈಗ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡ್, ಅದಕ್ಕೆ ಆದ ಕನ್ಸೆಷನ್ ರೇಟಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತದೆ. ಮತ್ತು ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈಗ ಡಿಫ್ರೆಂಟ್ ಸ್ಕೀಮ್ಸ್ ಕೂಡ ಬಂದಿದೆ. ಸೊ ಎಲ್ಲ ರೀತಿಯ ಸ್ಕೀಮಲ್ಲೂ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಎಸ್ಪೆಷಲಿ ಈಗ ಈ ಒಂದು ಕಿಡ್ನಿ ವೈಫಲ್ಯ ಹೊಂದಿರತಕ್ಕಂಥ ರೋಗಿಗಳಿಗೆ ಬೆನಿಫಿಟ್ ಆಗಲಿ ಅಂತಲೇ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಸುಮಾರು ಥರದ ಸೌಲಭ್ಯಗಳನ್ನು ಒದಗಿಸಿದೆ. ಒಂದು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈಗ ಡಯಾಲಿಸಿಸ್ ಅಂದರೆ ಮೊದಲು ಈಗ ನೀವೊಂದು 5 ವರ್ಷದಿಂದ ತಕ್ಕೊಂಡ್ರೆ ನಮ್ಮ ಅಜ್ಜರಗಾಡಲ್ಲೇ, ಉಡುಪಿ ಅಜ್ಜರಗಾಡ ಆಗಲಿ, ನಮ್ಮದು ವೆನ್ಲಾಕ್ ಹಾಸ್ಪಿಟಲ್ ಆಗಲಿ, ಅಲ್ಲಿ ಕೂಡ ಡಯಾಲಿಸಿಸ್ ಮಿಷಿನ್ ಭಾರಿ ಕಮ್ಮಿ ಇರ್ತಿತ್ತು. ಈಗ ಎಲ್ಲ ರೀತಿಯ ಅಂದರೆ 10-15 ಮಿಷಿನ್ಗಳನ್ನು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸೌಲಭ್ಯವನ್ನು ಒದಗಿಸಿದ್ದಾರೆ. ಅದರ ಜೊತೆಗೆ ನಿಮಗೆ ಈವನ್ ಪೆರಿಟೋನಿಯಲ್ ಡಯಾಲಿಸಿಸ್, ನಾನು ಏನು ಒಂದು ಕಾಸ್ಟ್ಲಿ ಅಂತ ಹೇಳಿದ್ದೆ, ಅದನ್ನು ಕೂಡ ಕೆಲವು ಪ್ರೋಗ್ರಾಮ್ ಮೂಲಕ ಜನಗಳಿಗೆ ಒದಗಿಸ್ತಾ ಇದ್ದಾರೆ. ಹಾಗೆ ಟ್ರಾನ್ಸ್ಪ್ಲಾಂಟೇಷನಲ್ಲೂ ಕೂಡ ಕೆಲವು ಫಂಡ್ಸ್, ಈ ಚೀಫ್ ಮಿನಿಸ್ಟರ್ ಫಂಡು, ಪ್ರೈಮ್ ಮಿನಿಸ್ಟರ್ ಫಂಡು, ಹೀಗೆ ರೋಗಿಗೆ ನಾನು ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು ಅಂತಂತಂದರೆ ಮತ್ತು ಬೇರೆ ದಾನಿಗಳು ಹೀಗೆ ಯಾವುದಾದ್ರೂ ಒಂದು ಮೂಲಕ ಮಾಡಿಸ್ಕೋಬೋದು. ಮೇಯ್ನ್ ನಿಮಗೆ ಡೊನೇಟ್ ಮಾಡ್ತಕ್ಕಂಥ ಒಬ್ಬರು ಮನೆಯಲ್ಲಿ ಇರಬೇಕು, ಅಥವಾ ಅಂದರೆ ನಿಮಗೆ ಕೆಡವರಿಗೆ ಕಾಯಬೇಕಾಗ್ತದೆ. ಸೊ ನಿಮಗೆ ಒಂದು ಫಿಟ್ ಇದ್ದು ನಿಮ್ಮ ಡಾಕ್ಟರ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ನೀವು ಅರ್ಹರಿದ್ದೀರಿ ಅಂತಂದರೆ ನಿಮಗೆ ಶ್ಯೂರ್ ಯಾವುದಾದ್ರೂ ಒಂದು ಸಹಾಯಕ್ಕೆ ಈಗ ಎಲ್ಲ ರೀತಿಯ ಸೌಲಭ್ಯಗಳು ಅವಶ್ಯಕತೆ ಇದೆ. ಡಾಕ್ಟರ್, ಈಗ ಮನೆಯಲ್ಲಿ ಯಾರಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು ಅಥವಾ ಯಾರೆಲ್ಲ ಮಾಡ್ಕೋಬಹುದು, ಕಂಡೀಷನ್ಸ್ ಏನಾದರೂ ಇದೆಯಾ? ಸೌಜನ್ಯ ಅವರೇ, ಈಗ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಉತ್ತಮವಾದಂಥ ಒಂದು ಚಿಕಿತ್ಸೆ ಹಾಗಂತ ಹೇಳಿ ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ನಾವು, ಮತ್ತು ಎಲ್ಲರಿಗೂ ಕೂಡ ಡೊನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಟ್ರಾನ್ಸ್ಪ್ಲಾಂಟೇಷನಿಗೆ ಮೊದಲು ನಾವು ಅದಕ್ಕೆ ಒಂದು ಟೆಸ್ಟ್ಗಳನ್ನು ಮಾಡ್ತೇವೆ, ಸುಮಾರು ಬ್ಯಾಟ್ರಿ ಆಫ್ ಟೆಸ್ಟ್ ಮಾಡ್ತೇವೆ. ಒಂದು ಕ್ರಾಸ್ ಮ್ಯಾಚ್ ಅಂತ ಹೇಳ್ತೇವೆ, ಅಂದರೆ ನಿಮ್ಮ ಒಂದು ರೋಗಿಯ ನಾನು ಹೇಳಿದಾಗ ರಿಜೆಕ್ಷನ್ ಅಂದರೆ ನಮ್ಮ ದೇಹ ಒಪ್ಪೋದಿಲ್ಲ, ಯಾವುದೇ ಒಂದು ಹೊರದ ನಮ್ಮ ದೇಹದ ಅಲ್ಲದ ಒಂದು ಅಂಗಾಂಗವನ್ನು ಜೋಡಿಸಿದರೆ ನಮ್ಮ ದೇಹ ಅದನ್ನು ಬೇಡ ಅಂತ ತ್ಯಜಿಸ್ತದೆ. ಸೊ ಫಸ್ಟ್ ಅದಕ್ಕೆ ಕ್ರಾಸ್ ಮ್ಯಾಚ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ರೋಗಿಯ ದೇಹದ ರಕ್ತ ಮತ್ತು ಕೊಡ್ತಕ್ಕಂಥವರ ರಕ್ತವನ್ನು ನಾವು ಮಿಕ್ಸ್ ಮಾಡಿ ನೋಡ್ತೇವೆ, ಆ್ಯಂಟಿಬಾಡೀಸ್ ಅಂತ ಹೇಳ್ತೇವೆ, ಅದು ಇತ್ತಂದರೆ ರಿಜೆಕ್ಟ್ ಮಾಡಿಬಿಡ್ತದೆ ಅದು. ಸೊ ಅದು ಕ್ರಾಸ್ ಮ್ಯಾಚ್ ನೆಗೆಟಿವ್ ಬರಬೇಕು. ಹಾಗೆ ಮತ್ತೆ ಬ್ಲಡ್ ಗ್ರೂಪ್ ಕೂಡ ಕಂಪ್ಯಾಟಿಬಿಲಿಟಿ ಇದೆ ಅಂತ ನೋಡ್ತೇವೆ. ಈಗ ಅಕ್ರಾಸ್ ದ ಗ್ರೂಪ್ ಮಾಡ್ಬೋದು ಅಂದ್ರೂ ಕಂಪ್ಯಾಟಿಬಿಲಿಟಿ ಇದ್ರೆ ಬಹಳ ಉತ್ತಮ. ಅದರ ಜೊತೆಗೆ ಡೋನರ್ ಹತ್ರ ನಾವು ಡೊನೇಟ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಮ ಹತ್ರ 2 ಕಿಡ್ನಿ ಇರಬೇಕು, ಮತ್ತೆ 2 ಕಿಡ್ನಿ ಕೂಡ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇರಬೇಕು. ಅದಕ್ಕೆ GFR ಟೆಸ್ಟ್ ಅಂತ ಹೇಳ್ತೇವೆ, ಈ ನಮ್ಮ ದೇಹದಲ್ಲಿರ್ತಕ್ಕಂಥ 2 ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ ಅಂತ ನೋಡ್ತೇವೆ. ಹಾಗೆ ನಾನು ಹೇಳಿದಾಗೆ ಈಗ ಒಬ್ಬರ ಕಿಡ್ನಿ ವೈಫಲ್ಯ ಆಗಲಿಕ್ಕೆ ಸುಮಾರು ಕಾರಣ ಇರ್ತದಲ್ಲ, ಅವೆಲ್ಲವನ್ನು ಕೂಡ ನಾವು ಡೋನರಲ್ಲಿ ಟೆಸ್ಟ್ ಮಾಡ್ತೇವೆ. ಆ ಡೋನರಿಗೆ ಸಕ್ಕರೆ ಕಾಯಿಲೆ ಆಗಲಿ, ಬಿ ಪಿ ಕಾಯಿಲೆ ಆಗಲಿ, ಬೇರೆ ಯಾವುದೇ ಕಾಯಿಲೆ ಇಲ್ಲವಾ ಅಂತ ನಾವು ಪರೀಕ್ಷೆಗಳನ್ನು ಮಾಡ್ತೇವೆ. ಅವರಿಗೆ ಶುಗರ್ ಟೆಸ್ಟ್ ಮಾಡ್ತೇವೆ, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ತೇವೆ, ಅವರ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೇವೆ, ಮತ್ತು ಸಿ ಟಿ ಸ್ಕ್ಯಾನಲ್ಲಿ ಅವರ ಕಿಡ್ನಿ 2 ಚೆನ್ನಾಗಿದ್ದು ಅದರದ್ದು ವೆಸಲ್ಸ್ ಎಲ್ಲ ಹೇಗಿದೆ ಅಂತ ನೋಡ್ತೇವೆ, ಮತ್ತು ಈ ಕ್ರಾಸ್ ಮ್ಯಾಚ್ ಟೆಸ್ಟನ್ನು ಮಾಡ್ತೇವೆ. ಈ ಎಲ್ಲ ಟೆಸ್ಟ್ಗಳಲ್ಲೂ ನೆಗೆಟಿವ್ ಬಂದು ಒಬ್ಬ ರೋಗಿಯ ಸಂಬಂಧಿಕನಲ್ಲಿ ಅವನ 2 ಕಿಡ್ನಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಮಾತ್ರ ಅವ್ರನ್ನ ಡೋನರ್ ಆಗಲಿಕ್ಕೆ ಫಿಟ್ ಅಂತ ಹೇಳ್ತೇವೆ. ಹಾಗೆ ಈ ಒಂದು ಕಿಡ್ನಿಯನ್ನು ಹಾಕಿಸಿಕೊಳ್ತಕ್ಕಂಥ ಅಂದರೆ ರೆಸಿಪಿಯೆಂಟ್ ಈ ರೋಗಿಗೆ ನಾವು ಅವರಿಗೂ ಕೂಡ ಎಲ್ಲ ಟೆಸ್ಟ್ ಮಾಡ್ತೇವೆ. ಈಗ ಕಿಡ್ನಿ ಹಾಕಿಸ್ಕೊಂಡು ಅದರ ಒಂದು ವಾರ ಬಿಟ್ಟು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮರಣವಂದರೆ ವಿ ಫೀಲ್ ಬ್ಯಾಡ್, ಅರ್ಥ ಆಯ್ತಲ್ಲ, ಇಷ್ಟೆಲ್ಲ ಮಾಡಿದ್ದಕ್ಕೂ ಅದು ಉಪಯೋಗ ಆಗಲಿಲ್ಲ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಅವರಿಗೆ ಅವರ ಬೇರೆ ಅಂಗಾಂಗಗಳೆಲ್ಲ ಚೆನ್ನಾದ ಕಂಡೀಷನ್ ಇದೆಯಾ ಅಂತ ನೋಡ್ತೇವೆ. ಹೌದು, ಅವರ ಹೃದಯದ ಎಲ್ಲ ಪರೀಕ್ಷೆ ಮಾಡ್ತೇವೆ, ಲಂಗ್ಸ್ ಪರೀಕ್ಷೆ ಮಾಡ್ತೇವೆ, ಮತ್ತು ಬೇರೆ ಅಂಗಾಂಗಗಳೆಲ್ಲ ಫಿಟ್ ಇದಾವ ಅಂತ ನೋಡಿ ಆ ನಂತರ ಅವರು ಅದಕ್ಕೆ ಫಿಟ್ ಇದ್ದಾರೆ ಅಂತ ನಮಗೆ 100% ಆದಾಗ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟಿಗೆ ಮುಂದುವರಿತೇವೆ. ಓಕೆ ಡಾಕ್ಟರ್,
ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋಂಥದ್ದು ಸಾಮಾನ್ಯವಾಗಿ ಯಾವ ವಯಸ್ಕರಲ್ಲಿ ಕಂಡು ಬರುತ್ತೆ, ಅಂದರೆ ಮಕ್ಕಳಲ್ಲೂ ಕಂಡು ಬರುತ್ತಾ ಅಂತ? ಈ ಒಂದು ಕಿಡ್ನಿ ವೈಫಲ್ಯ ಹುಟ್ಟದಾಗಿಂದ ಸಾಯೋವರೆಗೆ ಯಾವ ಟೈಮಲ್ಲಾದರೂ ಬರ್ಬೋದು. ಓಕೆ. ಬಟ್ ಒಂದೊಂದು ವಯಸ್ಸಿನ ಇದರಲ್ಲಿ ಬೇರೆ ಬೇರೆ ಕಾಯಿಲೆ ಇರುತ್ತೆ. ಈಗ ನೀವು ದೊಡ್ಡವರಲ್ಲಿ ತಕ್ಕೊಂಡ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ, ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಅವುಗಳಿಂದ ಬರ್ಬೋದು. ಮತ್ತು ಗ್ಲಾಮರ್ಲೋನೆಫ್ರೈಟಿಸ್ ಅಂತ ಹೇಳ್ತೇವೆ, ಅದರಿಂದ ಕಿಡ್ನಿ ಸ್ಟೋನ್ಸು ಅಂಥವೆಲ್ಲ ಬಹಳ ಸಾಮಾನ್ಯ. ಅದೇ ಮಕ್ಕಳಲ್ಲಿ ತಕ್ಕೊಂಡ್ರೆ ಅದು ಹೆರಿಡಿಟರಿ ಕಾಯಿಲೆಗಳು, ಅಂದರೆ ಕೆಲವು ಮಕ್ಕಳಿಗೆ, ಮತ್ತು ಅಬ್ಸ್ಟ್ರಕ್ಷನ್ ಅಂದರೆ ಹುಟ್ಟಿದಾಗ ಕೆಲವರಿಗೆ ಮಕ್ಕಳಿಗೆ ಕೆಳಭಾಗದಲ್ಲಿ ಮೂತ್ರ ಮಾಡುವ ಜಾಗದಲ್ಲಿ ಮತ್ತು ಬ್ಲ್ಯಾಡರ್ ಲೆವೆಲಲ್ಲಿ ಹಾಗೂ ಯುರೇಟರ್ ಲೆವೆಲಲ್ಲಿ ತೊಂದರೆಗಳು ಉಂಟಾಗ್ಬೋದು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕಂಜನೇಟಲ್ ಅನಾಮಲಿಸ್ ಅಂತ ಹೇಳ್ತೇವೆ, ಅಂದರೆ ಹುಟ್ಟದಾಗಂತ ಬರ್ತಕ್ಕಂಥ ವ್ಯತ್ಯಾಸಗಳು ಅಥವಾ ವ್ಯತಿರಿಕ್ತಗಳು. ಸೊ ಆ ಥರ ಆದಾಗಲೂ ಕಿಡ್ನಿ ವೈಫಲ್ಯ ಆಗ್ಬೋದು. ಈ ಒಂದು ಕಿಡ್ನಿ ಕಾಯಿಲೆ ಮಕ್ಕಳಲ್ಲಿ ಕಂಡುಹಿಡಲಿಕ್ಕೆ ನಾವೀಗ ಆ್ಯಂಟಿನೇಟಲ್ ಸ್ಕ್ಯಾನ್ ಅಂತ ಹೇಳ್ತೇವೆ. ಈಗ ಒಬ್ಬ ಹೆಂಗಸು ಪ್ರೆಗ್ನೆಂಟ್ ಆದಾಗಲೇ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ತೇವೆ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಒಂದೇ ಕಿಡ್ನಿ ಇದೆಯಾ, ಅಥವಾ ಆ ಕಿಡ್ನಿ ಏನಾದರೂ ಬ್ಲಾಕ್ ಆಗಿದೆಯಾ. ಸೊ ಹೀಗೆ ನಾನು ಹೇಳೋದೇನೆಂದರೆ ವಯಸ್ಸಿನ ಮಿತಿ ಇಲ್ಲ, ಬಟ್ ಯಾವ ಕಾರಣದಿಂದ ಅನ್ನೋದು ವ್ಯತ್ಯಾಸ ಆಗ್ತದೆ. ಈಗ ದೊಡ್ಡವರಲ್ಲಿ ಹೇಗೆ ಶುಗರ್ ಬಿ ಪಿ ಹೇಳ್ತಾ ಇದ್ದಾನೆ, ಹಾಗೆ ಮಕ್ಕಳಲ್ಲಿ ಹೆರಿಡಿಟ್ರಿ ಅಂದರೆ ಕೆಲವು ಮಕ್ಕಳಲ್ಲಿ ಕೆಲವು ಹೆರಿಡಿಟ್ರಿ ಹಾಂ ವಂಶ ಪಾರಂಪರಿಕ ಬರ್ತಕ್ಕಂಥ ಕಾಯಿಲೆ ಇರ್ತದೆ, ಅವರಲ್ಲಿ ಹುಟ್ಟಿದ ತಕ್ಷಣ ನಮಗೆ ಅದು ಗೋಚರಿಸ್ತದೆ. ಸೊ ಅದಕ್ಕೆ ಈಗಿನ ಇದರಲ್ಲಿ ಆ್ಯಂಟಿನೇಟಲ್ ಸ್ಕ್ಯಾನ್ ಅಂತ ಮಾಡಿ ನೋಡೋದು, ಕಿಡ್ನಿ ಹೇಗಿದೆ, ಕಿಡ್ನಿ ಫಂಕ್ಷನ್ ಮಕ್ಕಳಲ್ಲಿ ಹೊಟ್ಟೆ ಒಳಗೆ ಸರಿ ಇದೆಯಾ ಅಂತ ಕೂಡ ನೋಡಬಹುದು. ಡಾಕ್ಟರ್, ಹಾಗೇನೆ ಈ ಚಿಕಿತ್ಸೆ ವಿಷಯಕ್ಕೆ ಬಂದರೆ ದೊಡ್ಡವರಿಗೂ ಮತ್ತು ಮಕ್ಕಳಿಗೂ ಒಂದೇ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡ್ತಾರೆ ಅಥವಾ ಏನಾದರೂ ಡಿಫರೆನ್ಸ್ ಇರುತ್ತಾ? ಅಂದರೆ ಚಿಕಿತ್ಸೆಯಲ್ಲಿ ಎರಡು ವಿಧ, ಒಂದು ಕಾಯಿಲೆಗೆ ತಕ್ಕ ಹಾಗೆ. ಈಗ ವೈಫಲ್ಯ ಒಂದದು ಯಾವ ಕಾಯಿಲೆಯಿಂದ ಹೊಂದಿದೆ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ತವೆ. ಈಗ ಡಯಾಬಿಟೀಸ್ ಬಿ ಪಿ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸ್ಟೋನಿಂದ ನಿಮ್ಮ ಕಿಡ್ನಿ ಇದಾಗಿತ್ತಂದರೆ ಸ್ಟೋನ್ ಬರದ ಹಾಗೆ ನಾವು ಔಷಧಿಗಳನ್ನು ಕೊಡ್ತೇವೆ, ಮತ್ತು ಸ್ಟೋನ್ ಬ್ಲಾಕ್ ಮಾಡ್ತಾ ಇದ್ದರೆ ಅದನ್ನು ತೆಗೆದ ತಕ್ಷಣ ಕಿಡ್ನಿ ಇಂಪ್ರೂವ್ ಆಗ್ತದೆ. ಹಾಗೆ ಕೆಲವು ಹೆರಿಡಿಟ್ರಿಯಲ್ಲಿ ಟ್ರೀಟ್ಮೆಂಟ್ ಇರೋದಿಲ್ಲ. ಹೀಗೆ ಆ ಕಾರಣ ಯಾವುದು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಹೌದು. ಓಕೆ ಡಾಕ್ಟರ್, ಹಾಗೇನೆ ಈ ಪೇನ್ ಕಿಲ್ಲರ್ಸ್ ಮತ್ತು ಕಿಡ್ನಿ ಸಮಸ್ಯೆಗೂ ಎಷ್ಟು ಲಿಂಕ್ ಇದೆ, ಎಷ್ಟು ಸಂಬಂಧ ಇದೆ? ಇದೊಂದು ಒಳ್ಳೆ ಉತ್ತಮವಾದ ಪ್ರಶ್ನೆ. ಏನಾಗ್ತದೆ ನಮಗೆ ಈಗ ಒಂದು ಏಜ್ ಆದ್ಮೇಲೆ ಮಂಡಿ ನೋವು, ಬೆನ್ನು ನೋವು ಇಂಥದ್ದೆಲ್ಲ ಸಹಜ ಆಗಿರ್ತದೆ. ಮತ್ತೆ ಅವಕ್ಕೆ ಜನಕ್ಕೆ ಇನ್ನೂ ಅವೇರ್ನೆಸ್ ಇಲ್ಲ, ಅಂದರೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ನನಗೆ ಯಾವ ಕಾರಣದಿಂದ ಬಂದಿರಬಹುದು, ಇದನ್ನು ಚಿಕಿತ್ಸೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಓವರ್ ದ ಕೌಂಟರ್ ಅಂತ ಹೇಳ್ತೇವೆ, ಅಂದರೆ ಈಗ ಬೆನ್ ತಲೆನೋವು ಅಂತ ಹೇಗೆ ಒಂದು ಮಾತ್ರೆ ತಗೋತೇವೆ, ದಿನ ಒಂದೊಂದು ನುಂಗ್ತಾ ಬರ್ತೇವೆ. ಸೊ ಈ ಕೆಲವು ಪೇನ್ ಕಿಲ್ಲರ್ಸ್ ಎಸ್ಪೆಷಲಿ ಈ ಡೈಕ್ಲೋಫಿನಾಕ್ ಅಂತ ಹೇಳ್ತೇವೆ, ಮತ್ತು ಬ್ರೂಫೆನ್ ಅಂತ ಹೇಳ್ತೇವೆ, ಇವು ಓವರ್ ದ ಕೌಂಟರ್. ನೀವು ಯಾರಾದರೂ ಹೋಗಿ ನನಗೆ ತಲೆನೋವು ಅಂತಂದರೆ ಇದೇ ಮಾತ್ರೆ ಸಿಗೋದು. ಸೊ ಇದನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಹೋದರೆ ಒಂದಿನ ಎರಡು ದಿನ ಅದು ಪೇಯ್ನ್ ಹೋಗ್ತಾ ಇದ್ದಂಗೆ, ಅದು ಯಾವುದರಿಂದ ಪೇಯ್ನ್ ಅಂತ ನಾವು ಟ್ರೀಟ್ ಮಾಡಿಲ್ಲ ಅಂದರೆ ಪೇಯ್ನ್ ಉಳಿದೇ ಉಳಿತದೆ. ಸೊ ಆಗ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ ಆದರೂ ಈ ಪೇಯ್ನ್ ಕಿಲ್ಲರ್ಸ್ ಕಿಡ್ನಿ ಮೇಲೆ ಒಂದು ತೊಂದರೆಯನ್ನು ಉಂಟು ಮಾಡ್ತವೆ. ಇವು ಗ್ರ್ಯಾಜುವಲಿ ನಮಗೆ ತಿಳಿಯದ ಹಾಗೆ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಿಬಿಡ್ತವೆ. ಸೊ ಒಮ್ಮೆ ಡ್ಯಾಮೇಜ್ ಆದ ನಂತರ ನಮಗೆ ರಿವರ್ಸ್ ಮಾಡಲಿಕ್ಕೆ ಏನೂ ಸಿಗೋದಿಲ್ಲ. ಹೌದು. ಹಾಗಾಗಿ ನಾನು ಹೇಳೋದೇನೆಂದರೆ ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡುವಾಗ ಭಾರಿ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು, ಹಾಗೂ ನಿಮ್ಮ ಡಾಕ್ಟರ್ ಸಲಹೆ ಪಡೆದು ಯೂಸ್ ಮಾಡೋದು ಬಹಳ ಉತ್ತಮ. ಜಾಗರೂಕತೆಯಿಂದ ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಹೌದು. ಸೆಲ್ಫ್ ಟ್ರೀಟ್ಮೆಂಟ್ಗಿಂತ ನಿಮ್ಮ ಡಾಕ್ಟರ್ ಒಂದು ಸಜೆಷನ್ ಮೇಲೆ ತಗೊಳ್ಳೋದು ಉತ್ತಮ. ಮತ್ತು ನೀವು ಪೇಯ್ನ್ ಕಿಲ್ಲರ್ಸನ್ನು ತಗೊಳ್ಳುವಾಗ ಭಾರಿ ಕೇರ್ಫುಲ್ ಇರಬೇಕು, ಅಂದರೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಹಾಗೂ ಪೇಯ್ನ್ ಕಿಲ್ಲರ್ ಭಾರಿ ಕೆಲವೇ ದಿನಗಳಿಗೆ ಮಾತ್ರ ತಗೋಬೇಕು. ಮತ್ತು ಕಿಡ್ನಿ ಸೇಫ್ ಪೇಯ್ನ್ ಕಿಲ್ಲರ್ಸ್ ಕೂಡ ಇದೆ. ಸೊ ನಿಮಗೆ ಆಲ್ರೆಡಿ ನಾನು ಈಗ ಕಿಡ್ನಿ ತೊಂದರೆ ಇದೆ ಅಂತ ಹೇಳಿದ್ರಂತೂ ನೀವು ಕಿಡ್ನಿಗೆ ತೊಂದರೆ ಮಾಡ್ತಕ್ಕಂಥ ಯಾವುದೇ ಪೇಯ್ನ್ ಕಿಲ್ಲರ್ಸ್ನ ತಗೋಬಾರ್ದು. ಮತ್ತು ಇನ್ನೊಂದು ಇರ್ತದೆ, ಕೆಲವು ಪೇಷಂಟ್ಸ್ ಈಗ ನಾವು ನಿಮಗೆ ಕಿಡ್ನಿ ತೊಂದರೆ ಇದೆ, ನಿಮಗೆ ಶುಗರ್ ಇದೆ ಅಂತ ಹೇಳಿರ್ತೇವೆ ಅಂತ ಇಟ್ಕೊಳ್ಳಿ, ಅವರಿಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಕೂಡ ಇದಿರ್ತದೆ, ಕೆಲವು ಸಲ ಅವರು ಅದನ್ನು ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಹಾಗೆ ಅವಾಯ್ಡ್ ಮಾಡೋದು ಕೂಡ ತಪ್ಪು. ನಾವು ನಮ್ಮ ಡಾಕ್ಟರ್ ಹತ್ರ ಹೋದಾಗ ನಮಗೆ ಏನು ಕಾಯಿಲೆ ಇದೆ ಅಂತ ಮೊದಲೇ ಹೇಳಿದರೆ ಡಾಕ್ಟರ್ಗೆ ಬಹಳ ಸುಲಭ ಆಗ್ತದೆ, ಅವರು ಅದಕ್ಕೆ ಕಿಡ್ನಿ ಸೇಫ್ ಇರೋ ಪೇಯ್ನ್ ಕಿಲ್ಲರ್ಸು ಮತ್ತು ಕಿಡ್ನಿಗೆ ತೊಂದರೆ ಆಗ್ತಕ್ಕಂಥ ಯಾವುದೇ ರೀತಿಯ ಔಷಧಿಗಳನ್ನು ಕೂಡ ಕೊಡೋದಿಲ್ಲ. ಡಾಕ್ಟರ್, ಆಗಲೇ ನಾವು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಿದ್ವಿ, ಟ್ರಾನ್ಸ್ಪ್ಲಾಂಟ್ ಆದ ನಂತರ ಏನಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ಗಳು ಕಾಣಿಸಿಕೊಳ್ಳುತ್ತಾ, ಸಿವಿಯರ್ ಪ್ರಾಬ್ಲಮ್ಸ್ ಏನಾದರೂ? ಹೌದು. ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಬಂದಾಗ ನಿಮಗೆ ಯಾವುದೇ ಒಂದು ಆಪರೇಷನ್ನಲ್ಲಿ ಆಪರೇಷನ್ ರಿಸ್ಕ್ ಇರ್ತದೆ. ಸೊ ನಾವು ಹೀಗೆ ಕ್ಲಾಸಿಫೈ ಮಾಡ್ಬೋದು, ಈಗ ಟ್ರಾನ್ಸ್ಪ್ಲಾಂಟ್ ಇಮ್ಮಿಡಿಯೇಟ್ ಪ್ರಾಬ್ಲಮ್ಸ್ ಮತ್ತು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಅಂತ. ಇಮ್ಮಿಡಿಯೇಟ್ ಅಂದರೆ ಆಪರೇಷನ್ ಮಾಡುವ ಇಮ್ಮಿಡಿಯೇಟ್, ಅಂದರೆ ಆ ಟೈಮಿನಲ್ಲೇ ಆಗ್ತಕ್ಕಂಥ ತೊಂದರೆಗಳು.
ಸೊ ಪ್ರತಿ ಒಂದು ಆಪರೇಷನ್ಗೂ ಕೂಡ ಅದರದ್ದೇ ಆದ ರಿಸ್ಕ್ ಇದ್ದೇ ಇರುತ್ತೆ. ಅಂದರೆ ಅದಕ್ಕೆ ಅನಸ್ಥಿಷ್ಯ ಕೊಡಬೇಕಾಗ್ತದೆ, ಮತ್ತೆ ನೀವು ಆಪರೇಷನ್ ಮಾಡುವ ಕಿಡ್ನಿಯನ್ನು ಇಡುವಾಗ ಬ್ಲೀಡಿಂಗ್ ರಿಸ್ಕ್ ಆಗ್ಬೋದು, ಮತ್ತೆ ಆಪರೇಷನ್ ಮಾಡಿದ ನಂತರ ನಾವು ಏನು ಒಂದು ಅನಾಸ್ಟಮೋಸಿಸ್ ಮಾಡ್ತೇವೆ ಅಂದರೆ ನಿಮ್ಮ ದಾನ ಮಾಡಿದಂಥವರ ಕಿಡ್ನಿಯನ್ನು ದೇಹಕ್ಕೆ ಹಾಕಿದಾಗ ಅದನ್ನು ಆರ್ಟ್ರಿ ಮತ್ತು ವೈನ್ಸ್ ಅಂತ ಹೇಳ್ತೇವೆ, ಅದನ್ನು ಜಾಯಿನ್ ಮಾಡಬೇಕು. ಸೊ ಅಲ್ಲಿಯೂ ಕೂಡ ಥ್ರಾಂಬೋಸಿಸ್ ಆಗ್ಬೋದು. ಹೀಗೆ ಮೊದಲು ಒಂದು ವಾರ ಈ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ಅದು ಎಲ್ಲರಿಗೂ ಆಗೋದಿಲ್ಲ, ಆ ರಿಸ್ಕ್ಗೆ ನಮಗೆ ಒಂದು ಅರಿವಿರಬೇಕು. ಅದು ಬಿಟ್ಟರೆ ಎರಡನೇದು ನಾನು ಹೇಳಿದಾಗೆ ರಿಜೆಕ್ಷನ್, ಅಂದರೆ ನಮ್ಮ ದೇಹ ನನ್ನದಲ್ಲ ಅಂತ ರಿಜೆಕ್ಷನ್ ಮಾಡುವಂಥ ಇದರಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ನಿಮಗೆ ಆ್ಯಂಟಿ ರಿಜೆಕ್ಷನ್ ಔಷಧಿಗಳನ್ನು ಕೊಡ್ತೇವೆ. ಸೊ ಈ ಆ್ಯಂಟಿ ರಿಜೆಕ್ಷನ್ ಔಷಧಿಗಳನ್ನು ತಕ್ಕೊಳ್ಳುವಾಗ ನಮ್ಮ ದೇಹದ ಒಂದು ಇಮ್ಯುನಿಟಿ, ಅಂದರೆ ನಮ್ಮ ದೇಹದ ಏನು ಒಂದು ಶಕ್ತಿ ಇರ್ತದೆ ಬೇರೆ ಯಾವುದಾದ್ರು ರೋಗ ರುಜಿನ ಬಂದರೆ ಅದನ್ನು ತಡ್ಕೊಳ್ಳೋಕ್ಕೆ, ಆ ಶಕ್ತಿ ಕುಂದು ಹೋಗಿರ್ತದೆ. ಸೊ ಏನಾಗ್ತದೆ, ನಾವು ಔಷಧಿಯನ್ನು ತಕ್ಕೊಂಡಾಗ ನಮಗೆ ನಿಮಗೆ ಬಂದ ಶೀತ ಅವರಿಗೆ ಅದು ನಿಮೋನಿಯಾ ಆಗ್ಬೋದು. ಹಾಗೆ ಅಂದರೆ ಅವರ ಬಾಡಿಯಲ್ಲಿರ್ತಕ್ಕಂಥ ಒಂದು ತಡೆಯನ್ನು ತಡ್ಕೊಳ್ಳೋಕಂಥ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಇನ್ಫೆಕ್ಷನ್ ಪ್ರೋನ್ ಅಂತ ಹೇಳ್ತೇವೆ. ಸೊ ಅವ್ರು ಕೇರ್ಫುಲ್ ಇರಬೇಕು. ಅದಕ್ಕೆ ನಾವು ಅವರಿಗೆ ಯೂಶ್ವಲಿ ನಮ್ಮ ಒಂದು ದೇಶದಲ್ಲಿ ತಗೊಂಡ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಒಂದು ವರ್ಷದವರೆಗೆ ಅವರಿಗೆ ಮಾಸ್ಕ್ ಹಾಕ್ಕೊಂಡಿರ್ಬೇಕಂತ ಹೇಳ್ತೇವೆ. ಅಂದರೆ ಅವರಿಗೆ ಯಾವುದೇ ಎಕ್ಸ್ಪೋಜರ್ ಅಥವಾ ಕ್ರೌಡೆಡ್ ಪ್ಲೇಸಿಗೆ ಹೋಗ್ಲಿಕ್ಕೆ ಹೇಳೋದಿಲ್ಲ ನಾವು. ಮತ್ತು ಬೇರೆಯವರಿಗೆ ಏನಾದರೂ ಶೀತ ಜ್ವರ ಇದ್ದರೆ ಅವ್ರ ಜೊತೆ ಬೆರಿಬೇಡಿ ಅಂತ ಹೇಳ್ತೇವೆ. ಮತ್ತು ಹೊರಗಡೆಯಲ್ಲಿ ಅನ್ನೆಸ್ಸರಿ ಅಂದರೆ ತಿನ್ನೋದು ಅಂಥದನ್ನೆಲ್ಲ ಅವಾಯ್ಡ್ ಮಾಡಿ ಹೇಳ್ತೇವೆ. ಯಾಕೆಂದರೆ ಒಮ್ಮೆ ಇನ್ಫೆಕ್ಷನ್ ಆಗಿ ತೊಂದರೆ ಶುರು ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಟ್ರಾನ್ಸ್ಪ್ಲಾಂಟ್ ಪೇಷಂಟು ಮೂರು ಇಂಪಾರ್ಟೆಂಟ್. ಒಂದು, ರಿಜೆಕ್ಷನ್ ಆಗದೇ ಇರೋ ಹಾಗೆ ರೆಗ್ಯುಲರ್ ಆಗಿ ಮಾತ್ರ ತಗೋಬೇಕು, ಅವರು ಲೈಫ್ ಟೈಮ್ ಮಾತ್ರೆಗಳನ್ನು ನಿಲ್ಲಿಸೋ ಹಾಗಿಲ್ಲ. ಎರಡು, ಇನ್ಫೆಕ್ಷನ್ ಪ್ರೋನ್ ಇರ್ತಾರೆ. ಸೊ ಹಾಗಾಗಿ ಅವರು ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ಗೆ ಪ್ರೋನ್ ಆಗೋಂಥ, ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋಗೋದಾಗಲಿ ಮತ್ತು ಅನವಶ್ಯಕವಾಗಿ ಅಲ್ಲಿ ಇಲ್ಲಿ ತಿನ್ನೋದಾಗಲಿ ಅಂಥವನ್ನು ಮಾಡಬಾರ್ದು. ಮತ್ತು ನಾವು ಏನು ಮಾತ್ರೆ ಕೊಡ್ತೇವೆ ಅದರಲ್ಲಿ ರೋಗಿಗೆ ತೂಕ ಜಾಸ್ತಿ ಆಗ್ತದೆ ಮತ್ತು ಮುಖ ಎಲ್ಲ ದಪ್ಪ ಆಗ್ತಿರ್ತದೆ, ಅದಕ್ಕೆ ಒಬೆಸಿಟಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ಅವರು ಎಕ್ಸಸೈಸ್ ಅಂದರೆ ಅವರ ಲೈಫ್ ತುಂಬ ಉತ್ತಮವಾಗಿ ಬರ್ತದೆ. ಅಂದರೆ ಕಿಡ್ನಿ ಒಮ್ಮೆ ಹಾಕಿದ ತಕ್ಷಣ ನೀವು ಡಯಾಲಿಸಿಸ್ ಪೇಷಂಟಿಗೆ ಹಾಕಿದರೆ ಅವ್ರು ಎಷ್ಟು ಖುಷಿ ಆಗ್ತಾರೆ ಅಂತಂದರೆ ದೇ ವಿಲ್ ಬಿ ವೆರಿ ಹ್ಯಾಪಿ. ಮೇಯ್ನ್ ಏನಂದರೆ ಅವರಿಗೆ ಒಂದು ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ಹೋಗ್ಬಿಡ್ತದೆ. ಅಂದರೆ ಅವರು ಊಟದಲ್ಲಿ ಉಪ್ಪಿನೊಂದು ಕಮ್ಮಿ ಮಾಡಲಿಕ್ಕೆ ಹೇಳ್ತವೆ, ಅದು ಬಿಟ್ಟರೆ ಏನು ಬೇಕಾದರೂ ತಿನ್ಬೋದು. ಎರಡನೇದು, ಊಟದ ಜೊತೆಗೆ ಅವರಿಗೆ ನಾವು ಮೂತ್ರ, ಎಸ್ಪೆಷಲಿ ಅವರಿಗೆ 4-5 ಲೀಟ್ರ್ ಮೂತ್ರ ಎಲ್ಲ ಮಾಡ್ಬೋದಲ್ಲ ಒಮ್ಮೆ ಕಿಡ್ನಿ ಹಾಕಿದ ತಕ್ಷಣ, ಅವ್ರಿಗೆ ನಾವು ಏನು ಡಯಾಲಿಸಿಸ್ ಟೈಮಲ್ಲಿ ನೀರು ಕುಡಿಬೇಡಿ ಅಂತ ಹೇಳ್ತಿರ್ತವೆ, ಆ ಫ್ರೀಡಮ್ ಸಿಗುತ್ತೆ. ಸೊ ದೇ ಕ್ಯಾನ್ ಡ್ರಿಂಕ್ ಎನಫ್ ವಾಟರ್, ದೇ ಕ್ಯಾನ್ ರೋಮ್ ಅರೌಂಡ್ ವಿತ್ ಅದರ್ ಪೀಪಲ್ ಆ್ಯಂಡ್ ಹ್ಯಾವ್ ಎ ನೈಸ್ ಲೈಫ್. ಸೊ ಹಾಗಾಗಿ ಈ ಊಟದ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರೋದಿಲ್ಲ. ಹೀಗೆ ಸುಮಾರು ಅಡ್ವಾಂಟೇಜಸ್ ಕೂಡ ಇದೆ. ಓಕೆ ಡಾಕ್ಟರ್, ಹಾಗೇನೆ ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಡಾಕ್ಟರ್? ನಾವು ಅಂದರೆ ನಾವು ಆಗ ನಾನು ಹೇಳಿದ ಹಾಗೆ ಪ್ರಿಕಾಷನ್ಸ್ ಅಂತಂದರೆ ನಾವು ಎಸ್ಪೆಷಲಿ ಅವರಿಗೆ ಒಂದು ಯಾವಾಗಲೂ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಪ್ರತಿ ತಿಂಗಳಿಗೆ ಅವರಿಗೆ ನಾವು ಬರಲಿಕ್ಕೆ ಹೇಳ್ತೇವೆ. ಪ್ರತಿ ಸಲ ಬಂದಾಗಲೂ ನಾವು ಅವರಿಗೆ ಹೇಳೋದು ನೀವು ಮಾತ್ರೆಗಳನ್ನು ರೆಗ್ಯುಲರಾಗಿ ತಗೋಬೇಕು. ಎರಡು, ಅನ್ನೆಸ್ಸರಿ ಇನ್ಫೆಕ್ಷನ್ಗೆ ನೀವು ಪ್ರೋನ್ ಆಗಬಾರ್ದು. ಅಂದರೆ ಯಾರಿಗಾದರೂ ಶೀತ ಜ್ವರ ಬಂದರೆ ದಯವಿಟ್ಟು ಅವರಿಂದ ದೂರ ಇರಿ ಅಂತ ಹೇಳ್ತೇವೆ. ಹಾಗೂ ಮೂರನೇದಾಗಿ ಈ ರಿಜೆಕ್ಷನ್ ಇನ್ಫೆಕ್ಷನ್ಗಿಂತ ಲಾಂಗ್ ರನ್ನಲ್ಲಿ ಅವರಿಗೆ ನಾವು ಕೊಡ್ತಕ್ಕಂಥ ಔಷಧಿಗಳಲ್ಲಿ ಮತ್ತು ಅವ್ರು ಇಮ್ಯುನೋಸಪ್ರೆಸ್ಟ್ ಆದಾಗ ಕ್ಯಾನ್ಸರ್ ಕೂಡ ಬರ್ಬೋದು. ನಾವೇನು ಮಾಡ್ತೇವೆ ಅದಕ್ಕೆ ಅವ್ರಿಗೆ ಸ್ಕ್ರೀನಿಂಗ್ ಮಾಡ್ತೇವೆ. 1-2 ವರ್ಷ ಆದ ತಕ್ಷಣ ಅವ್ರ ಚರ್ಮದ ಪರೀಕ್ಷೆಗಳನ್ನೆಲ್ಲ ಮಾಡ್ತೇವೆ. ಈ ಬೈ ಚಾನ್ಸ್ ಏನಾದರೂ ಸ್ಕಿನ್ನಲ್ಲಿ ಕ್ಯಾನ್ಸರ್ ಆ ಥರ ಏನಾದ್ರು ಬಂದರೆ ಅದಕ್ಕೆ ನಾವು ತಕ್ಕ ಔಷಧಿಯನ್ನು ಕೂಡ ಕೊಡ್ತೇವೆ. ಹಾಗೆ ಕಿಡ್ನಿ ಫಂಕ್ಷನನ್ನು ಅವರು ಮಾನಿಟರ್ ಮಾಡ್ಕೊತಾ ಇರಬೇಕು. ಅಂದರೆ ಪ್ರತಿ ಒಂದು ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ ಕ್ರಿಯಾಟಿನ್ ಚೆಕ್ ಮಾಡ್ಕೋಬೇಕು, ನನ್ನ ಕಿಡ್ನಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ಕೋಬೇಕಾಗ್ತದೆ. ಡಾಕ್ಟರ್, ಹಾಗೆ ಈಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಆದಮೇಲೆ ನಾವು ಟ್ರಾವೆಲ್ ಮಾಡ್ಬೋದಾ? ಹೌದು, ಈಗ ಡಯಾಲಿಸಿಸ್ ಆಗಲಿ ಟ್ರಾನ್ಸ್ಪ್ಲಾಂಟ್ ಆಗಲಿ ನೀವು ಕಿಡ್ನಿ ವೈಫಲ್ಯ ಇದೆ ನಾನು ಟ್ರಾವೆಲ್ ಮಾಡಬಾರ್ದು ಅಂತಿಲ್ಲ. ಈಗ ಡಯಾಲಿಸಿಸ್ ಪೇಷಂಟಿಗೆ ತಗೊಂಡ್ರೆ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ಈಗ ಎರಡು ಡಯಾಲಿಸಿಸ್ ಹೇಳಿದ್ದೆ, ಒಂದು ಹಿಮೋಡಯಾಲಿಸಿಸ್ಸು ಮತ್ತೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಈ ಹಿಮೋಡಯಾಲಿಸಿಸ್ ಪೇಷಂಟು ನಾವು ಸೆಂಟ್ರ್ ಈಗ ನಮ್ಮ ಮಣಿಪಾಲದಲ್ಲಿ ಅವ್ನು ಡಯಾಲಿಸಿಸ್ ಮಾಡ್ತಾಯಿದ್ದು ಈಗ ಅವ್ರು ಹೈದರಾಬಾದಿಗೆ ಹೋಗಬೇಕು ಇಲ್ಲ ಡೆಲ್ಲಿಗೆ ಹೋಗಬೇಕು ಹೋಗ್ಬೋದು. ನಾವು ಹೇಳೋದೇನೆಂದರೆ
ನಮ್ಮಿಂದ ಲೆಟರ್ ತಕೊಂಡು ಈ ತರ ಡಯಾಲಿಸಿಸ್ ಮಾಡ್ತಾ ಇದ್ದಾವೆ, ಇಷ್ಟು ಗಂಟೆ ಮಾಡ್ತಾ ಇದ್ದಾವೆ ಅಂತೆಲ್ಲ ತಕೊಂಡು ನೀವು ಅಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ ಗುರುತಿಸ್ಕೋಬೇಕು, ಇಲ್ಲ ನಿಮ್ಮ ಕಿಡ್ನಿ ಡಾಕ್ಟರ್ ಮೂಲಕ ಅಲ್ಲಿಗೆ ಫೋನ್ ಮಾಡಿ ನೀವು ಹೊಂದಿಸ್ಕೋಬಹುದು. ಸೊ ಟ್ರಾವೆಲ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಡಯಾಲಿಸಿಸ್ ಮಾಡ್ಲಿಕ್ಕೆ ಏನು ತೊಂದರೆ ಇರೋದಿಲ್ಲ. ಪೆರಿಟೋನಿಯಲ್ ಡಯಾಲಿಸಿಸ್ ಆದರೆ ನೀವೇ ಮಾಡ್ಕೋತಾ ಇರೋದು, ಅದು ಮನೆ ಹೊಟ್ಟೆಯಲ್ಲಿ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಹೌದು, ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತೂ ಆಲ್ರೆಡಿ ಕಿಡ್ನಿ ಇರ್ತದೆ, ಸೊ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಟ್ರಾವೆಲ್. ಹೌದು. ಡಾಕ್ಟರ್, ಅಂದಾಜು ಎಷ್ಟು ಖರ್ಚಾಗಬಹುದು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಮತ್ತು ಡಯಾಲಿಸಿಸ್ಗೆ ಹಾಗೆ ಬಂದರೆ? ಈಗ ಹೀಮೋಡಯಾಲಿಸಿಸ್ ನಾನು ಈಗಾಗಲೇ ಹೇಳಿದ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೀಮೋಡಯಾಲಿಸಿಸ್ ಸೌಲಭ್ಯ ಇರೋದ್ರಿಂದ ಡಯಾಲಿಸಿಸ್ಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮಗೆ ಕಾರ್ಡ್ ಇತ್ತಂತಂದರೆ, ಪಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಇತ್ತಂತಂದರೆ ಈಗಿನ ಸ್ಥಿತಿಯಲ್ಲಿ ಆಲ್ಮೋಸ್ಟ್ ಫ್ರೀನೇ ಇದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಗೌರ್ಮೆಂಟ್ ಹಾಸ್ಪಿಟಲ್ ನಿಮಗೆ ನಿಮ್ಮ ಹೆಚ್ಚಿಗೆ ಅಂದರೆ ಟ್ಯಾಬ್ಲೆಟ್ಸಿಗೆ ಮಾತ್ರ ನೀವು ಔಷಧಿಗಳನ್ನು ತಗೋಬೇಕಾಗುತ್ತೆ. ಹೌದು, ಬಟ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ರೋಗಿಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ ನೀವು ಪ್ರೈವೇಟ್ ಹಾಸ್ಪಿಟ್ಲು ಕೂಡ ಯಾವಾಗಲೂ ಡಯಾಲಿಸಿಸ್ ಫುಲ್ ಇದ್ದೇ ಇರ್ತದೆ. ಈಗ ಕೆಲವು ನಮ್ಮ ಆಸ್ಪತ್ರೆಯಲ್ಲೆಲ್ಲ ತಕೊಂಡ್ರೆ ನಿಮಗೆ ಕೆಲವು ಸೌಲಭ್ಯಗಳು ಕೂಡ ಇದೆ, ಅಂದರೆ ಕನ್ಸೆಷನ್ ಕೂಡ ಸಿಗ್ತದೆ. ಅದರ ನಮ್ಮ ಆಸ್ಪತ್ರೆ ಕಾರ್ಡ್ ಸೌಲಭ್ಯದಲ್ಲಿ ಕೂಡ ಕನ್ಸೆಷನ್ ಇದೆ, ಮತ್ತು ಜಿ ಶಂಕರ್ ಟ್ರಸ್ಟ್ ಅಂತಂದು ಅದರಿಂದನೂ ಕೂಡ ಕನ್ಸೆಷನ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆಲ್ಲ ಬಂದಾಗ ನಿಮಗೆ 800-1,000 ರೂಪಾಯಿವರೆಗೂ ಬರ್ತದೆ ಪ್ರತಿ ಒಂದು ಡಯಾಲಿಸಿಸ್ಗೆ. ಅಂದಾಜಲ್ಲಿ ತಕೊಂಡ್ರೆ ಹೀಮೋಡಯಾಲಿಸಿಸ್ ಮಾಡ್ತಕ್ಕಂಥ ವ್ಯಕ್ತಿಗೆ ಅವನು ಪ್ರೈವೇಟಲ್ಲಿ ಮಾಡ್ತಿದ್ರೆ ನಮ್ಮ ಈ ಉಡುಪಿ ಮಂಗಳೂರು ಇಂಥ ಈ ಏರಿಯಾದಲ್ಲಿ ಬಂದರೆ ನಿಮಗೆ 800-1,200 ರೂಪಾಯಿ ಒಂದು ಡಯಾಲಿಸಿಸ್ಗೆ. ಸೊ ತಿಂಗಳಿಗೆ ಒಂದು 10,000-12,000 ಖರ್ಚು ಅಂತೂ ಬರ್ತದೆ, ಎಲ್ಲ ಔಷಧಿ ಡಯಾಲಿಸಿಸ್ ಎಲ್ಲ ಸೇರಿ. ಓಕೆ ಡಾಕ್ಟರ್, ಅದೇ ಟ್ರಾನ್ಸ್ಪ್ಲಾಂಟಿಗೆ ಬಂದರೆ ಟ್ರಾನ್ಸ್ಪ್ಲಾಂಟಿಗೆ ನಿಮಗೆ ನಮ್ಮ ಆಸ್ಪತ್ರೆಯಲ್ಲಿ ಅಂದಾಜು 3-3.5 ಲಕ್ಷ ಅಪ್ ಟು 5 ಲ್ಯಾಕ್ಸ್ವರೆಗೂ ಕೂಡ ಖರ್ಚು ಬರ್ಬೋದು. ಯಾಕೆಂದರೆ ನಿಮ್ಮದೇ ಡೋನರ್ ಆದ್ರೂ ಸರ್ಜರಿ ಮತ್ತು ಈ ಒಂದು ರಿಜೆಕ್ಷನ್ ಆಗದೇ ಇರಲಿ ಅಂತ ಹೇಳಿ ನಾವು ಕೊಡ್ತಕ್ಕಂಥ ಇಂಜೆಕ್ಷನ್ಸು ಇವುಗಳ ಅಂದಾಜು ಖರ್ಚು ನನ್ನ ಪ್ರಕಾರ ಒಂದು 3.5-4 ಲಕ್ಷದವರೆಗೆ ಹೋಗ್ತದೆ. ಮತ್ತು ಡೋನರ್ ನಾನು ಹೇಳಿದಾಗೆ ಸ್ಕ್ರೀನಿಂಗ್ ಮಾಡ್ತೇವೆ, ಅವರಿಗೆ ಸಿ ಟಿ ಸ್ಕ್ಯಾನ್ ಮಾಡಿ, ಅವರಿಗೆ ಅಲ್ಟ್ರಾಸೌಂಡ್ ಮಾಡಿ, ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಅವರು ಫಿಟ್ ಇದ್ದಾರೆ ಅಂತ ನೋಡ್ತೇವೆ. ಸೊ ಅವೆಲ್ಲ ಖರ್ಚು ಸೇರಿದರೆ ಅದೇ ಒಂದು 50-60,000 ಆಗ್ತದೆ. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ಇಂದು ಯಾವಾಗಲೂ ಅಷ್ಟೇ, ಯಾವುದೇ ಒಂದು ರೋಗ ಇದ್ದಾಗ ನಾನು ಹೇಳೋದಷ್ಟೇ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಂ, ಸೊ ಯಾಕೆಂದರೆ ಒಮ್ಮೆ ಕಾಯಿಲೆ ಬಂದಮೇಲೆ ಇದರ್ ಯೋ ಟು ಡೂ ಡಯಾಲಿಸಿಸ್ ಆರ್ ಟ್ರಾನ್ಸ್ಪ್ಲಾಂಟ್, ಇವು ಎಲ್ಲವೂ ಖರ್ಚೆ ಕೊನೆಗೆ. ನೀವು ಗೌರ್ಮೆಂಟಲ್ಲಿ ಮಾಡಲಿ ಎಲ್ಲೇ ಮಾಡಿದ್ರು ಅದು ಮತ್ತೆ ಅದು ಸಪೋರ್ಟಿವ್. ಹಾಗಾಗಿ ನಿಮಗೆ ಶುಗರ್ ಇದ್ದರೆ, ಬಿ ಪಿ ಇದ್ದಂತ ಗೊತ್ತಾದರೆ ನಾವು ನಮ್ಮನ್ನು ಸ್ಕ್ರೀನಿಂಗ್ಗೆ ಅಳವಡಿಸ್ಕೋಬೇಕು, ನಿಮ್ಮ ಮೂತ್ರ ಪರೀಕ್ಷೆಯನ್ನು ಮಾಡಬೇಕು, ಪ್ರೋಟೀನ್ ಇದೆಯಾ ಅಂತ ನೋಡಬೇಕು. ಹಾಗೆ ನಿಮ್ಮದು ಶುಗರ್ ಮತ್ತು ಬಿ ಪಿನ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಮೂತ್ರಪಿಂಡ ವೈಫಲ್ಯವಾಗುವುದನ್ನು ತಪ್ಪಿಸ್ಕೋಬಹುದು. ಸೊ ವೀಕ್ಷಕರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಮೂತ್ರಪಿಂಡ ಕಾಯಿಲೆ ಬಂತು ಅಂತ ಹೆದರೋದು ಬೇಕಾಗಿಲ್ಲ. ಸೊ ಮೂತ್ರಪಿಂಡ ಕಾಯಿಲೆ ಬರದ ಇರೋ ಹಾಗೆ ಏನು ಮೆಜರ್ಸ್ ತಗೋಬೇಕು, ನೀವು ಡಯಾಬಿಟಿಸ್ ಇದ್ದಲ್ಲಿ, ಬಿ ಪಿ ಇದ್ದಲ್ಲಿ, ನಿಮಗೆ ಮೂತ್ರಪಿಂಡ ಕಾಯಿಲೆ ಬಗ್ಗೆ ಪ್ರೋಟೀನ್ ಇದೆಯಾ, ಮತ್ತು ಕ್ರಿಯಾಟಿನ್ ಅಂತ ಏನು ಟೆಸ್ಟ್ ಹೇಳಿದೆ ಅದನ್ನು ನಿಮ್ಮ ಡಾಕ್ಟರ್ ಮೂಲಕ ಸಲಹೆ ಮೂಲಕ ಟೆಸ್ಟ್ ಮಾಡಿಸ್ಕೋಬೇಕು, ಮತ್ತು ಒಳ್ಳೆಯ ಹವ್ಯಾಸಗಳನ್ನು ರೂಢಿ ಮಾಡ್ಕೋಬೇಕು, ಮತ್ತು ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸಬೇಕು. ಸೊ ನಿಮ್ಮ ಪರ್ಮಿಷನಿಂದ ನಿಮಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನು ಮತ್ತೊಮ್ಮೆ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೂತ್ರಪಿಂಡದ ಸಮಸ್ಯೆ ಈ ವಿಚಾರವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಡಾಕ್ಟರ್, ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಡೈಜಿವರ್ಲ್ಡ್ ವಾಹಿನಿ ಪರವಾಗಿ ಧನ್ಯವಾದವನ್ನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಡಾಕ್ಟರ್, ನೋಡಿದ್ರಲ್ಲ ವೀಕ್ಷಕರೇ, ಶಾಶ್ವತ ಮೂತ್ರಪಿಂಡದ ಸಮಸ್ಯೆಗಳು ಈ ವಿಚಾರದ ಕುರಿತು ನಮ್ಮ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ಆದರೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.